ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಚಪ್ಪಲಿನೂ ಇಲ್ಲದೆ ಒಬ್ಬ ಓಡಿ ಓಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅವನು ಎರಡು ವಿಷಯದಲ್ಲಿ ಫೇಲ್ ಆಗಿರಬೇಕು. ಒಂದು ಕೆರಿಯರಲ್ಲಿ ಅಥವಾ ಪ್ರೀತಿಯಲ್ಲಿ. ಕೆರಿಯರಲ್ಲಿ ನಾನು ಟಾಪಲ್ಲಿದ್ದೀನಿ, ಆದರೆ ಪ್ರೀತಿ ವಿಷಯದಲ್ಲಿ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರು. ಇವತ್ತು ನೈಟ್ ಈ ಪ್ರಿನ್ಸಿಪಲ್ಗೊಂದು ಗತಿ ಕಾಣಿಸ್ಬೇಕಣ. ಹೌದು ಕಣ, ನಮ್ಗೆ ಪನಿಷ್ಮೆಂಟ್ ಕೊಡ್ತಾನೆ. ಎಷ್ಟೋ ಧೈರ್ಯ ಅವನಿಗೆ. ಲೈ, ಇವತ್ತಿನ ದಿನ ಅವನಿಗೆ ಲೈಫ್ ಲಾಂಗ್ ನೆನ್ಪಿರ್ಬೇಕು. ಲೇ ಮಗ ಮಗ ಮಗ, ನಿನ್ ಫೋಟೋನು ಸಿಕ್ಸ್ತ್ ರಾಗ್ ಬಂದವನೇ ಫಸ್ಟ್ ರಾಗ್ ಬಂದಿಲ್ಲ. ಕಲರ್ ಫೋಟೋ ಹಾಕೋದಕ್ಕೂ ಕಂಜೂಸ್ತಾನ ಕಿತ್ತೋದ್ ನಮ್ಮ ಮಗನ್ಗೆ. ಹ್ಮ್, ನಡೀರೋ. ಲೈ, ಟಿಸಿಗಳು ಬೆಳಗ್ಗೆನೆ ತಗೊಂಡ್ವಿ. ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡಿದೀವಿ. ಟ್ರೈನ್ ಟಿಕೆಟ್ಸ್ ಬೆಳಿಗ್ಗೆ ಬುಕ್ ಮಾಡಿದೀವಿ. ಸೆಕ್ಯೂರಿಟಿ ಸೆಕೆಂಡ್ ಶೋ ಸಿನಿಮಾಗೆ ಕಳಿಸಿದೀವಿ. ಗುಡ್, ಥ್ಯಾಂಕ್ ಯು ಕ್ಯಾಪ್ಟನ್. ಲೇ, ಭಯ ಆಗ್ತಿದೆಯೋ? ಹೋಗ್ಬಿಡೋಣ ಬಾ. ಆ ಪ್ರಿನ್ಸಿಪಲ್ ನಮ್ಗೆ 2 ವರ್ಷ ಟಾರ್ಚರ್ ಕೊಟ್ಟಿದ್ದಾನೆ, ಈಗಲೂ ರಿವೆಂಜ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಲಿಲ್ವಲ್ಲ ಅನ್ನೋ ರಿಗ್ರೆಟ್ ನಮ್ಮಲ್ಲಿ ಉಳ್ಕೊಂಬಿಡುತ್ತೆ. ನನ್ನನ್ನು ಯಾರು ಏನು ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಪೊಗರು ಅವನಿಗೆ ಜಾಸ್ತಿ ಆಗುತ್ತೆ. ಇದೆರಡು ಇರಬಾರ್ದು. ಇದೇನು ಇಷ್ಟು ಗಬ್ಬು ವಾಸನೆ? ಮತ್ತೆ ನಿನ್ ಸಗಣಿ ಸುವಾಸನೆ ಬರುತ್ತೆ. ಲೋ, ಸಿಕ್ಕಾಕೊಂಡ್ಬಿಟ್ರೆ. ಚಾಲೆಂಜ್ ಅಕ್ಸೆಪ್ಟೆಡ್. Break the rules, just break.
ಮನದ ಕನಸ ನಿಜವಾಗಿಸಿ ತಿರುಗಬೇಕು ಭೂಮಿ. ಸುರೇಶ್ ನಿನಗೆ ಕೋಕಾ ಕೋಲಾ ತರಕ್ ಹೋಗಿದ್ದಾನೆ. ಕೋಕ್ ಎಲ್ಲರೂ ತಗೋತೀನಿ ಬಿಡು. ಅದು ಮಾಮೂಲಿ ಕೋಕಾ ಕೋಲಾ ಅಲ್ಲ, ವೋಡ್ಕಾ ಕೋಲಾ. ಹೌದಾ? ಒಂದ್ ನಿಮಿಷ ಮಗ, ಬರ್ತೀನಿ ಬೇಗ. ಅವನಲ್ಲೋ ನಿನ್ನ ಆದಿ, ನಿನಗ್ ಮೈಸೂರಲ್ಲಿ ಗೋಲ್ಡನ್ ಡ್ರಾಪ್ ಕುಡಿಯ ಅದೃಷ್ಟ ಇಲ್ಲ ಕಣೋ. ಛೇ, ನಿನ್ ಬ್ಯಾಡ್ ಲಕ್. ಚಾಲೆಂಜ್ ಅಕ್ಸೆಪ್ಟ್. ನನಗೆ ಗೊತ್ತು, ಅವ್ನು ಚಾಲೆಂಜ್ ಮಾಡಿದ್ರೆ ಗೆದ್ದೆ ಗೆಲ್ತಾನೆ. ಏ ಆದಿ, ಹೋಗ್ತಿದ್ದೆ ಗೊತ್ತಾ? ಕಾಂಟ್ ಯು ಸೀ, ಯು ಹ್ಯಾವ್ ಡೈಡ್. ನಾನು ಆಮೇಲೆ ಮಾಡ್ತೀನಿ. ಹೇ ರವಿ. ಏನ್ ಮಗ, ಎಲ್ಲ ಓಕೆನಾ? ಮಗ, ಯು ವೋಂಟ್ ಬಿಲೀವ್ ಮೀ ಇಫ್ ಐ ಟೋಲ್ಡ್ ಯು ವಾಟ್ ಹ್ಯಾಪನ್. ಯಾಕೆ ನಂಬಲ್ಲಪ್ಪ? ಖಂಡಿತ ನಂಬ್ತೀನಿ. ನೀನು ಕೋಕ್ ಬಾಟ್ಲ್ ತಗೊಳ್ಳುವಾಗ ನಿನ್ನ ಲೈಫ್ ರಿಸ್ಕಲ್ಲಿ ಇತ್ತು, ಅಷ್ಟೇ ತಾನೆ? ಹೇ, ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದೆ? ಶೇಖರ್ ಫೋನ್ ಮಾಡಿ ಹೇಳ್ದ ಬಿಡು. ಅಲ್ಲ ಮಗ, ಇಷ್ಟಕ್ಕೆಲ್ಲ ರಿಸ್ಕ್ ತಗೋಬೇಕೇನಾ?
ರಿಸ್ಕ್ ತಗೊಂಡಿದ್ದಕ್ಕೇನೆ ಫಸ್ಟ್ ಟೈಮ್ ಸಖತ್ತಾಗಿರೋ ಹುಡುಗಿ ಸಿಕ್ಕದ್ಲು. ಹೌದಾ? ಆಲ್ಮೋಸ್ಟ್ ಹೋದೆ ಅನ್ಕೊಂಡೆ ಕಣು, ಆದ್ರೆ ಏಂಜಲ್ ತರ ಬಂದು ನನ್ನ ಲೈಫ್ ನ ಕಾಪಾಡದ್ಲು. ನೋಡಕ್ ಚೆನ್ನಾಗಿಲ್ಲ? ಚೆನ್ನಾಗಿರೋದ? ಕೋಹಿನೂರ್ ಮಗ, ಫಸ್ಟ್ ಸೈಟಲ್ಲೇ ಇಷ್ಟ ಆಗ್ಬಿಟ್ಲು. ಅವ್ರ ಅಪ್ಪ ಯಾರೋ ಗೊತ್ತಿಲ್ಲ, ಬ್ಯಾಂಕ್ ಅಲ್ಲಿ ದುಡ್ಡು ಬದಲು ಅವಳನ್ನ ಮುಚ್ಚಿಡ್ಬೇಕು, ಇಲ್ಲಾಂದ್ರೆ ನನ್ನಂತವನ್ ಯಾರಾದ್ರೂ ಕದ್ಬಿಡ್ತಾನೆ. ತುಂಬಾ ಡಿಸ್ಟರ್ಬ್ ಮಾಡಿದ್ಲು ಮಗ. ಹಲೋ, ಕೇಳಿಸ್ಕೊಂಡ್ಯಾ? ಟಿಕೆಟ್ 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 ಕೊಡಪ್ಪ. ಹಿಡ್ಕೊಳಿದ್ದೇನೆ. ಏನದು ವಾಸನೆ? ಏನಿಲ್ಲ, ಡ್ರಿಂಕ್ಸ್ ಅಲ್ವಾ? ಇಲ್ಲ. ಸರಿ ಕೊಡಿಲಿ. ಇದು ನಂದು, ನಾನು ಕೊಡಲ್ಲ. ನಿಂದೇ ಅಂತ ಗೊತ್ತು, ವಾಸನೆ ನೋಡ್ಕೊಡ್ತೀನಿ ಕೊಡು. ಲೈ 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 ಬಡ ಬಡ, ಏಯ್ ಏ ಹುಡುಗ ಬಡ ಕೊಡಿ ಲೈ. ಎಣ್ಣೆನೆ ಸಾಕ್ಷಿ? ಏನು ಸಾಕ್ಷಿನ? ನನ್ನ ಟಿಕೆಟ್ 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 ನೀವು ಬಿಸಾಕಿದ್ರಲ್ಲ. ಏನ್ ಸಾಕ್ಷಿ? ಜನರಲ್ ಆಗಿ ಈ ತರ ಪೆಟ್ಟಿ ಕೇಸ್ಗಳಿಗೆ 500 ರೂಪಾಯಿ ಫೈನ್ ಆಗ್ತಾರೆ, ಆದ್ರೆ ನೀನ್ ನನ್ನ ಈಗೋನ ಹರ್ಟ್ ಮಾಡಿದ್ಯಾ, ಅದಕ್ಕೇನೆ ಬೆಂಗಳೂರಿಗೆ 500 ಕಿಲೋಮೀಟರ್ ದೂರ ಇದ್ದಂಗೆನೆ ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಲಿ, ಕೊಡ್ತೀನಿ. ಬಾಯ್. ಇಲ್ಲೋಡು, ಎಲ್ಲ ಡೋರ್ನು ಲಾಕ್ ಮಾಡಿದ್ದೀನಿ, ಏನು ಟ್ರೈ ಮಾಡೋದಕ್ಕೆ ಹೋಗ್ಬೇಡ. ರೈ ರೈ ಹೋಗಲೇ. ಆದ್ರೆ ಟ್ರೈನ್ ನಿಲ್ಸಕ್ಕೆ ಆಗ್ತಿಲ್ಲ. ಇವತ್ ನಂಗೆ ಒಳ್ಳೇದು ಸಿಕ್ಕಿದ್ಯಲ್ಲೋ. ಮಾಡ್ತೀರಾ? ನೀನು ವಾಯ್ಸ್ ಅಲ್ಲಿ ಬೇಸ್ ಇಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮನ್ ಬಿಟ್ರೆ ಯಾರು ಇಲ್ಲ. ಕಾಪಾಡೋದಕ್ಕೆ ಈಗ ಯಾರು ಬರಲ್ಲ. ಮತ್ತೆ ಮಿಸ್ ಆಯ್ತು, ಮತ್ತೆ ಹಿಂಗ್ ನುಗ್ಬಿಟ. ಹೇಯ್, ನೀನೇ ನಿಲ್ಲಿದ್ಯಾ? ಹಲೋ, ಏನು ಎಣ್ಣೆ ಹೊಡಿತಿದ್ದೆ ಅಂತ ನೀನು ಇಳಿಸ್ಬಿಟ್ನ ಟಿ ಸಿ? ಇಲ್ಲ, ವಾಟರೇ. ಮತ್ತೆ ಯಾಕಿಲ್ಲಿ? ಹೇಯ್, ಹಂಚ್ಕೊಂಬಿಡಿ. ಥ್ಯಾಂಕ್ ಯು ಸರ್. ಹೇಯ್, ನಾನು ಭಿಕ್ಷಿಕ್ದವನಲ್ಲ. ಮತ್ತೆ ಏನ್ ಬ್ರೋ, ದ್ರೌಪದಿನ ಕಾಪಾಡಕ್ ಬಂದಿರೋ ಶ್ರೀಕೃಷ್ಣ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ದ್ರೌಪದಿಗೆ ಶ್ರೀಕೃಷ್ಣ ಬ್ರದರ್ ಅಲ್ವಾ? ಹಾಗಾದ್ರೆ ನನ್ ಕೃಷ್ಣ ಅಲ್ಲ. ಹೋಗ್ಲಿ ರಾಮ ಅನ್ಕೋ. ಹೀರೋ, ನಿನ್ ಬಿಲ್ಡಪ್ ಬೇಡ. ಇಲ್ಲಿ ಇಲ್ಲಿ ಎಷ್ಟ್ ಜನ ಇದೀವ್ ಗೊತ್ತಾ? ನಮ್ಮವ್ರ ಕಣ್ಣು ನೋಡಿದ್ಯಾ? ಯು ಜಸ್ಟ್ ಕ್ಯಾಂಟ್ ಸ್ಟಾಪ್ ಅವರ್ ಫ್ಲೋ ಅಮ್ಮ. ಚಾಲೆಂಜ್ ಅಕ್ಸೆಪ್ಟೆಡ್. ಏನ? ನೋ ತಿಲಕ, ನೋ ತಿಲಕ ಇದ್ದಾಳು. ಏನ್ ಹಂಗ್ ಹೊಡೆದ್ಬಿಟ್ಟೆ? ಸಪೋಸ್ ರಾವಣ ಸೀತೆಗೋಸ್ಕರ ಬಂದ, ಆದ್ರೆ ರಾಮ ಮನೇಲೇ ಇದ್ದ, ಆಗ ರಾಮ ಏನ್ ಮಾಡ್ತಾನೆ? ಹೊಡೆದು ಚಚ್ಚಾಕ್ಬಿಡ್ತಾನೆ. ಈಗ ಪುರಾಣ ಎಲ್ಲ ಯಾಕೋ? ಮೊದ್ಲೊಂದ್ ಕತೆ ಮುಗಿಸ್ರಿ. ಹೊಡಿರೋ ಲೇ ಕರಿ ಅಂತಿ, ಹೋಗು ಅವ್ನ ಕಾಲ್ ಹಿಡ್ಕೋ. ಒಂದೇ ಸರಿ ಸರಿ ಟೈಗರ್. ಏನು
ರಾಮಾಯಣದಲ್ಲಿ ಕೃಷ್ಣ ಏನ್ ಹೇಳಿದ ಗೊತ್ತೇನಣ್ಣ? ರಾಮಾಯಣದಲ್ಲಿ ಶ್ರೀಕೃಷ್ಣ, ಮಹಾಭಾರತದಲ್ಲೂ ಕೃಷ್ಣ ಇರೋದು, ರಾಮಾಯಣದಲ್ಲಿ ರಾಮನೇ ಇರೋದು. ರಾಮ ಇರ್ತಾನ ಕಣ. ಲೇ, ವಾಟ್ಸಪ್ ಅಲ್ಲಿ ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ, ನಂಬರ್ನೆಲ್ಲ ಕರ್ಕೊಂಡು ಬೇಗ ಬಂದ್ಬಿಡು. ಯಾರೋ ನನ್ನ ಫ್ರೆಂಡ್ಸ್. ಏನು ಹೊಸ ಬಸ್ ಕರೆಸಿ ಅವ್ರಿಗೂ ಓಡಿಸ್ಬೇಕು? ಚೈನಾ ಪೀಸ್ ಅನ್ಕೊಂಡಿದ್ಯಾ? 11,000 ಫೋನ್ ಅದು. ನಾನು ನಿನ್ನ ಹತ್ರ ಫೈಟ್ ಮಾಡಲ್ಲ. ತಿನ್ನೋದು ಕೊಂದೆ ಕೈ ಇರೋದು. ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಹೊಡಿಬೇಡಲ್ಲ, ಹೊಡೆದ ಕಡೆ ಹೊಡಿತೀವ. ಅಮ್ಮ, ಅಯ್ಯೋ, ಅಮ್ಮ, ನೀ ದೇವತೆ ತಾಯಿ ಅಲ್ವಾ? ಮತ್ತೆ ದೇವತೆ ಅಂದ ಹುಡುಗಿನ ಹೋಗ್. ನನ್ ದರಿದ್ರಕ್ಕೆ ಎಲ್ಲಿಂದ ಬಂದ ಇವನು? ಅಷ್ಟು ಜೋರಾಗಿ ಹೊಡಿಬೇಕಾಗಿತ್ತ? ನನಗ್ ಕೋಪ ಬಂದ್ರೆ ಅಷ್ಟೇ. ಏನಯ್ಯ ಗಲಾಟೆ, ಏನಾಯ್ತು? ಗಲಾಟೆ ಆಗ ಹೋಯ್ತು. ಅಮಾದಿ, ಆದಿತ್ಯ, ಥ್ಯಾಂಕ್ಸ್ ಅಂತೂ ಹೇಳಲಿಲ್ಲ, ಅಟ್ಲೀಸ್ಟ್ ಹೆಸರು ಹೇಳ್ಬೋದಲ್ವಾ? ಟ್ರೈನಲ್ಲಿ ನಾನಿನ್ನ ಕಾಪಾಡಿದ್ದೆ, ನೀನ್ ಥ್ಯಾಂಕ್ಸ್ ಹೇಳಿದ್ಯಾ? ಥ್ಯಾಂಕ್ಸ್. ವರ್ಷ. ವರ್ಷ, ನೈಸ್ ನೇಮ್. ವರ್ಷ, ನೀನ್ ಬ್ಯಾಂಗ್ಳೂರ? ಬ್ಯಾಂಗ್ಳೂರಲ್ಲಿ ಈ ಬುಕ್ಕ ಇದ್ರಲ್ಲಿ ಏನಿಲ್ಲ, ಇದ್ರಲ್ಲಿ ಹೀರೋ ಬಿಲ್ಡಿಂಗ್ ಅಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತಾನೆ, ಆದ್ರೆ ಅವನಿಗೆ ಶಿಕ್ಷೆ ಆಗಲ್ಲ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಓದು. ಆರ್ ಯು ಸೀರಿಯಸ್ಟ್? ಅಂದ್ರೆ ಅದು ತಮಾಷೆಗೆ ಹೇಳ್ದೆ. ಒಳಗೆ ಟೆನ್ಷನ್ ಇದೆ ಅಂತ ಗೊತ್ತಾ? ಯಾವುದೋ ಬುಕ್ ಓದ್ಕೊಂಡು ನನ್ನ ನಾನು ಡೈವರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರೆ ಯು ಜಸ್ಟ್ ರೂಯಿನ್ಡ್ ಇಟ್. ಹೇ, ಟೆನ್ಷನ್ ಯಾಕೆ? ಟೆನ್ಷನ್ ಯಾಕೆ? ಫಸ್ಟ್ ಟೈಮ್ ಅರ್ಜುನ ರೌಡಿಗಳನ್ನ ಇಷ್ಟು ಹತ್ತಿರದಿಂದ ನೋಡಿದ್ದು. ಪಾಪ, ಅಳು ಬರ್ತಿದೆ. ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ. ಹೇ, ಇಟ್ಸ್ ಓಕೆ. ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀಯ? ಯಾಕೆ? ಈಗ ನನ್ಗಾಗ್ತಿರೋ ಟೆನ್ಷನ್ ಅವ್ರಿಗೂ ಆಗ್ಬೇಕಾ? ಅಮ್ಮ ಕಾಲ್ ಮಾಡ್ತಿದ್ದಾಳೆ. ಹಲೋ ಅಮ್ಮ. ಹಲೋ, ಯಾರು? ಅದು ನನ್ನ ಫೋನ್. ಹಲೋ, ಹಲೋ ಅಮ್ಮ. ಏ, ಯಾರು ಆ ಹುಡುಗಿ? ಅದು ವರ್ಷ ಅಂತ, ಏನೋ ಬೈ ಮಿಸ್ಟೇಕ್ ಎತ್ಬಿಡ್ಲಮ್ಮ. ಬೈ ಮಿಸ್ಟೇಕಾ? ಎಲ್ಲಿ, ಒಂದ್ಸಲ ಆ ಹುಡುಗಿಗೆ ಫೋನ್ ಕೊಡು. ಅಮ್ಮ, ಅದೇ ಕೊಡೋಕ್ಕಾಗತ್ತಮ್ಮ, ಚೆನ್ನಾಗಿರಲ್ಲ. ಏ, ಕೊಡು ಒಂದೆ. ಓಕೆಮ್ಮ, ಮಾತಾಡು. ನಾನೇನ್ ಮಾತಾಡ್ಲಿ? ಪ್ಲೀಸ್ ಮಾತಾಡು. ಹಲೋ ಆಂಟಿ, ಸಾರಿ, ನನ್ನ ಫೋನ್ ಅನ್ಕೊಂಡು ಆನ್ಸರ್ ಮಾಡಿದೆ. ಪರವಾಗಿಲ್ಲಮ್ಮ. ಮತ್ತೆ ನೀನೇನು ನಮ್ಮ ಹುಡುಗನ ಜೊತೆ? ಟ್ರೈನ್ ಮಿಸ್ ಮಾಡ್ಕೊಂಡೆ ಆಂಟಿ. ಮತ್ತೆ ನಮ್ಮವನು? ಅವನು ಮಿಸ್ ಮಾಡ್ಕೊಂಡ. ಟ್ರೈನ್ ಮಿಸ್ ಮಾಡ್ಕೊಂಡ? ಏನು, ಟ್ರೈನ್ ಮಿಸ್ ಆಯ್ತಂತ? ಅದಕ್ಕೆ ಫ್ಲೈಟ್ ಅಲ್ಲಿ ಬಾ. ಇಬ್ರು ಜೊತೆಗೆ ಮಿಸ್ ಮಾಡ್ಕೊಂಡ್ರ? ಇಲ್ಲ ಆಂಟಿ, ನಾನು ಈ ಸ್ಟೇಷನ್ ಅಲ್ಲಿ ಮಿಸ್ ಮಾಡ್ಕೊಂಡೆ, ಅವನು ಬೇರೆ ಸ್ಟೇಷನ್ ಅಲ್ಲಿ ಮಿಸ್ ಮಾಡ್ಕೊಂಡ. ಅಮ್ಮ, ಅಮ್ಮ, ಯಾಕೆ ಹೋಗ್ ಸುಮ್ಮನೆ ಟೆನ್ಷನ್ ಕೊಡ್ತಾ ಇದೀಯ? ಏಯ್ ಆದಿ, ಅಮ್ಮ ನಾನು ಮನೆಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಆಯ್ತು, ಹುಚ್ಚು ಚಾಟ ಎಲ್ಲ ಆಡಬೇಡ. ಓಕೆ ಮಾ, ಬೈ. ಏಯ್, ನನ್ನ ಫೋನ್ ಯಾಕೆ ಎದ್ದೆ? ಟೆನ್ಷನ್ ಅಲ್ಲಿ ನಮ್ಮಮ್ಮ ಕಾಲ್ ಮಾಡಿದ್ರು ಅಂತ ಎತ್ಬಿಟ್ಟೆ. ಏನು, ನನ್ನ ಫೋನ್ಗ? ಇಷ್ಟಕ್ಕೂ ಈ ಟೆನ್ಷನ್ ಎಲ್ಲ ನಿನ್ನಿಂದಾನೆ? ನನ್ನಿಂದಾನಾ? ಹಾ, ನಿನ್ನಿಂದಾನೆ. ಓಕೆ, ನಿನ್ ಟೆನ್ಷನ್ ಕಮ್ಮಿ ಆಗೋಕೆ ನಾನೇನ್ ಮಾಡ್ಬೇಕು? ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಟು ದೂರ ಹೋಗಿ ಕೂತ್ಕೋಬೇಕು. ಓಕೆ. Thank you.
ಯಾಕೆ ಇಲ್ಲಿ ಕೂತ್ಕೊಂಡಿದ್ದೆ? ದೂರ ಕೂತ್ಕೊಂಡೆ? ದೂರ ಕೂತ್ಕೊಂಡ್ರೆ ಇಷ್ಟು ದೂರ ಅಲ್ಲ, ಹತ್ರನೇ ಸ್ವಲ್ಪ ದೂರದಲ್ಲಿ. ಹೆಣ್ಣು ಮಕ್ಕಳ ಮಾತಿಗೆ ಅರ್ಥನೇ ಬೇರೆ, ಅರ್ಥನೇ ಬೇರೆ. ಕ್ಲೈಮ್ಯಾಕ್ಸ್ ಹೇಳ್ದಾಗ್ಲೂ ನಂಗೂ ಇಷ್ಟೇ ಉರಿತು. ಅಲ್ಲ, ಸುಮ್ನೆ ತಮಾಷೆಗೆ ಮಾಡ್ದೆ. ಏನೋ ಮಾತಾಡ್ಸೋಣ ಅಂತ ಟ್ರೈ ಮಾಡ್ತಿದ್ರೆ. ಅಪ್ಪ, ನೀನನ್ನ ಮಾತಾಡ್ಸೋಕ್ ಟ್ರೈ ಮಾಡ್ದ್ಯೋ, ನನ್ನ ಬೀಳ್ಸೋಕ್ ಟ್ರೈ ಮಾಡ್ದ್ಯೋ ನನಗೂ ಗೊತ್ತು ಬಿಡು. ಕೋಹಿನೂರ್ನ ನಮ್ಮಪ್ಪ ನನ್ನ ಯಾವ ಬ್ಯಾಂಕ್ ಅಲ್ಲಿ ಬಚ್ಚಿಡ್ಬೇಕು ಅದನ್ನು ಹೇಳು. ಕೇಳಿಸ್ಕೊಂಡ್ಯಾ? ಹಾ, ಹೋಗ್ಲಿ ಬಿಡು, ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಯೋ, ಸಚ್ ಎ ಬಿಗ್ ಫ್ಲರ್ಟ್. ಫ್ಲರ್ಟ್ ಮಾಡಿದ್ರೆ ತಪ್ಪೇನು? ತಪ್ಪಲ್ವಾ? ಟೀಸ್ ಮಾಡಿದ್ರೆ ತಪ್ಪು, ಫ್ಲರ್ಟ್ ಮಾಡಿದ್ರೆ ತಪ್ಪಲ್ಲ. ಏನ್ ಡಿಫ್ರೆನ್ಸ್? ಹುಡುಗಿರ್ಗೆ ಇಷ್ಟ ಇಲ್ದೇ ಇರೋ ಹಾಗೆ ಮಾಡಿದ್ರೆ ಟೀಸಿಂಗ್, ಇಷ್ಟ ಆಗೋ ಹಾಗೆ ಮಾಡಿದ್ರೆ ಫ್ಲರ್ಟಿಂಗ್. ತಂದೆ, ನಿನ್ ಜೊತೆ ಮಾತಾಡೋ ಪೇಷನ್ಸ್ ನಂಗಿಲ್ಲ, ನನ್ನ ಬಿಟ್ಬಿಡು. ಹೇ, ಹಸುವಾಗ್ತಿದ್ಯಾ? ಏನೋ ದೊಡ್ಡದಾಗ ಕೊಡ್ಸೋನ ಹಾಗೆ. ಹೇ, ಏನ್ ಮಾಡ್ತಿದ್ಯಾ? ತಿನ್ನೋಕೆ ಏನಾದ್ರೂ ಇದೆಯಾ ನೋಡ್ತಿದ್ದೀನಿ. ಪರವಾಗಿಲ್ಲ, ಇಟ್ಸ್ ಓಕೆ. ಒನ್ ಸೆಕೆಂಡ್. ಹೇ, ಬ್ರೆಡ್ ಆಮ್ಲೆಟ್ ತಿಂತೀಯಾ? ಒನ್ ಮಿನಿಟ್. ನಿಂಗೆ ಬಾಯ್ಫ್ರೆಂಡ್ ಇದ್ದಾನ? ಯಸ್. ಹಾಗಾದ್ರೆ ಸಿಂಗಲ್ಲ? ಓಕೆ ದೆನ್, ಐ ಲವ್ ಯು. ಏನು ಮೊದಲು ನೀರು ಕುಡಿ. ವಾಟ್ ದಿ ಹೆಲ್ ಡಿಡ್ ಯು ಸೇ? ಓ, ಕೇಳಿಸ್ಲಿಲ್ವಾ? ಐ ಲವ್ ಯು ಕೇಳಿಸ್ತು, ಆದ್ರೆ ಇಷ್ಟು ಸಡನ್ ಆಗಿ ಔಟ್ ಆಫ್ ದಿ ಬ್ಲೂ ಹೇಗೆ ಹೇಳ್ತೀಯಾ? ನನಗೆ ಪ್ರೀತಿ ಹುಟ್ಟಿದ್ರೆ ಅಷ್ಟೇ. ನೋಡಿ, ಒಂದ್ ಗಂಟೆಲೇನಾ? ಆಕ್ಚುಲಿ ನೋಡಿದ ಕೂಡ್ಲೆ, ಬಟ್ ಹೇಳೋದಕ್ಕೆ ಟೈಮ್ ತಗೋತಷ್ಟೇ, ಸಾರಿ. ಮನ್ಸಿಗೆ ಏನನ್ಸುತ್ತೋ ಅದನ್ನ ತಕ್ಷಣ ಹೇಳ್ಬಿಡ್ತೀಯಾ ಅಲ್ವಾ? ಯೋಚನೆ ಮಾಡೋದಿಲ್ವಾ? ನಾನು ಯಾವಾಗ್ಲೂ ಹಾಗೆ. ಆದ್ರೆ ನಾನ್ ನಿನ್ ಹಾಗಲ್ಲ. ಒಬ್ಬ ವ್ಯಕ್ತಿ ನನಗೆ ಇಷ್ಟ ಆಗ್ಬೇಕು ಅಂದ್ರೆ ನಾನು ತುಂಬಾ ಟೈಮ್ ತಗೋತೀನಿ. ಓಕೆ, ಟೇಕ್ ಯೋರ್ ಟೈಮ್. ಅಭ್ಯಾಸ ಆದ್ರೆ ಡೆಫಿನೆಟ್ ಆಗಿ ಇಷ್ಟ ಆಗ್ತೀನಿ. ಇಷ್ಟ ಆಗೋದು ಪ್ರೀತಿಸೋದು ಒಂದೇ ಅಲ್ಲ. ಇಷ್ಟ ಆಗೋವರೆಗೂ ಬಾ, ಪ್ರೀತಿ ಒಳಗೆ ನಾನು ಕರ್ಕೊಂಡು ಹೋಗ್ತೇನೆ. ದಟ್ಸ್ ನಾಟ್ ದಟ್ ಈಸಿ ಆದಿ. ನನಗೆ ಟ್ರೈನ್ ಪರಿಚಯ, ಲವ್ ಇಟ್ ಫಸ್ಟ್ ಸೈಟ್ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೂ ಟ್ರೈನ್ ಟೈಮಿಂಗ್ಸ್ ಮೇಲೆ ದೊಡ್ಡ ನಂಬಿಕೆ ಏನಿಲ್ಲ, ಆದರೆ ಶತಾಬ್ದಿ ಎಕ್ಸ್ಪ್ರೆಸ್ ಟೈಮಿಂಗ್ಸ್ ನೋಡಿದ್ಮೇಲೆ ನನ್ನ ನಂಬಿಕೆ ಬದಲಾಯಿತು. ಮಳೆನೂ ಕೂಡ ನೀನು ಹಾಗೇನೆ. ಮೋಡ ಅದ ಕಾಣಿಸಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಮೋಡ ಬಂದ ಪ್ರತಿ ಸಲನೂ ಮಳೆ ಬರಲ್ಲ. ಮಳೆ ಬೀಳ್ತಾ ಇದೆ, ವರ್ಷನ ಮೇಲೆ ಬೀಳ್ತಾನೆ. ನಿನ್ನಲೇ ನಿಂತೇನ ನಡೆಯುವ ಚಲನೆಗೆ ಸೋತೇನ.
ಸಹ್ಯ ಮಾಡಲು ಪ್ರೇಮಿಯಾದನ ಕೊಡುವೆನು ನಿಂಗೆ ಈ ಪ್ರಾಣ ಬಯಸಿದೆ ನಿನ್ನೆ ಈ ಹೃದಯ ನೀಗೆ ನಿಂತ ಅಂದ ಏನೋ ಆನಂದ ನನ್ನ ನಾನು ಮರೆತು ಹೋದೆ ಕ್ಷಣ ನಿನ್ನುಸಿರಾಟದ ಸ್ಪರ್ಶಕ್ಕೆ ಈ ಮನಸ್ಸೇ ಸೋತಂತಿದೆ ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ ನಿನ್ನುಸಿರಾಟದ ಸ್ಪರ್ಶಕ್ಕೆ ಈ ಮನಸ್ಸೇ ಸೋತಂತಿದೆ ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ ಸಿರಾಟದ ಸ್ಪರ್ಶಕ್ಕೆ ಮನಸ್ಸೇ ಸೋತಂತಿದೆ ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ ನಿಂದು ಸಿರಾಟದ ಸ್ಪರ್ಶಕ್ಕೆ ಈ ಮನಸ್ಸೇ ಸೋತಂತಿದೆ ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ ಚಿಕ್ಕ ಮಕ್ಕಳು ಹಾಗೆ ಆಕ್ಟ್ ಮಾಡ್ಬೇಡ ಪ್ಲೀಸ್ ಬಾ ಸರಿ ಜರ್ನಿ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅಲ್ವಾ ಯೋಚನೆ ಮಾಡಿ ನನ್ನ ಡಿಸಿಷನ್ ಬೆಳಿಗ್ಗೆ ಹೇಳ್ತೀನಿ ಬಾ ವರ್ಷಾ ಮಿಸ್ ಆಗಿದ್ದಾಳೆ ಅಂತ ಕಣ್ಣೆ ಗೊತ್ತಾಗ್ತಾ ಇದೆ ಆದ್ರೆ ಅವಳು ಮತ್ತೆ ಸಿಗ್ತಾಳೆ ಅಂತ ಮನಸ್ಸು ಹೇಳ್ತಾ ಇದೆ ಆರು ಪ್ಲಾಟ್ಫಾರ್ಮ್ಗಳಿರೋ ಸ್ಟೇಷನಲ್ಲಿ ಹುಡುಕಿದ್ರೆ ಅವಳು ಸಿಗ್ಲಿಲ್ಲ ಆದ್ರೆ 650 ಕಿಲೋಮೀಟರ್ ಇರೋ ಊರಲ್ಲಿ ಅವಳು ಖಂಡಿತ ಸಿಗ್ತಾಳೆ ಅನ್ನೋ ಆಸೆಯಲ್ಲಿ ಹೊರಟಿದ್ದೆ ಅವಳಿಗೋಸ್ಕರ ತುಂಬಾ ಕಡೆ ಹುಡುಕಾಡ್ದೆ ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ 3 ತಿಂಗಳು 9 ದಿನ ಮುಗ್ದೋಯ್ತು
ನಾನು ಕಾಲೇಜಿಗೆ ಸೇರ್ಕೊಂಡೆ, ಬಟ್ ವರ್ಷ ವಾಸ್ ಸ್ಟಿಲ್ ಎ ಮಿಸ್ಟ್ರಿ. ಹಾಯ್, ದಿಸ್ ಇಸ್ ಶ್ರೀಕಾಂತ್. ಆದಿತ್ಯ. ಹಾಯ್. ಹಾಯ್. ಹಾಯ್, ಹಲೋ. ಅವತ್ತಿಂದ ನಾನು ಎಲ್ಲೇ ಹೋದ್ರು, ಯಾವುದೇ ಕೆಲಸ ಮಾಡಿದ್ರು, ನನ್ನ ಸುತ್ತ ಎಷ್ಟೇ ಜನ ಇದ್ರು, ನನ್ನ ಕಣ್ಣು ವರ್ಷನೇ ಹುಡುಕ್ತಾರೆ. ಕ್ಯಾನ್ ವಿ ಕ್ಯಾಚ್ ಅಪ್ ಆಫ್ಟರ್ ಕಾಲೇಜ್? ನಾಟ್ ಇಂಟ್ರೆಸ್ಟೆಡ್. ಲವ್ ಮಗ, ಎಷ್ಟು ದಿನ ಅಂತ ಹುಡುಗಿ ಬಗ್ಗೆ ಯೋಚನೆ ಮಾಡ್ತೀಯಾ? ಒಂದು ಹುಡುಗಿ ಸಿಕ್ಕಿದ್ರೆ ಪ್ರೀತಿಸು ಅಂತ ಎನ್ಕರೇಜ್ ಮಾಡ್ತಾರೆ, ಅದೇ ಹೆಚ್ಚಾಗಿ ಪ್ರೀತಿಸಿದ್ರೆ ಡಿಸ್ಕರೇಜ್ ಮಾಡ್ತಾರೆ. ಆದಿ, ಕಾಲೇಜ್ ಇಷ್ಟ ಆಯ್ತಾ? ಗುಡ್ ಅಮ್ಮ. ರವಿ, ನಿನ್ ಯು ಎಸ್ ವಿಸಾ 4ನೇ ಸಲ ರಿಜೆಕ್ಟ್ ಆಯ್ತು ಅಂತ ಕೇಳ್ಪಟ್ಟೆ. ಯು ಕೆನ್ ರಿಜೆಕ್ಟ್ ಆಯ್ತು. ಅಮ್ಮ, ಈ ಸರ್ತಿ ಮತ್ತೆ ಅಪ್ಲೈ ಮಾಡ್ತಾ ಇದೀನಿ, ಗ್ಯಾರಂಟಿ ಸಿಗುತ್ತೆ ಮಗ. ಹೇಗೂ ಇಲ್ಲೇ ಜಾಯ್ನ್ ಆಗಿದೆಯಲ್ಲ, ಇನ್ನೇನಕ್ಕೆ? ನಮ್ಮ ಅಪ್ಪನ ಟಾರ್ಚರ್ ತಡೆಯಕ್ ಆಗ್ತಿಲ್ಲ ಕಣ, ಇಲ್ಲಾಂದ್ರೆ ಇಂಥ ಕಾಲೇಜ್ ಹಾಕೋಬಿಡ್ತಾ ಇದ್ದೆ ನಾನು. ಓಕೆ ಮಾ, ಲೇಟ್ ಆಗ್ತಾ ಇದೆ. ಏ ಆದಿ, ಸೀನಿಯರ್ಸ್ ಜೊತೆ ಜಗಳ ಮಾಡ್ಬೇಡ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಿಮ್ಮ ಅಪ್ಪಂಗ್ ಹೇಳು, ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾರೆ. ಸರಿ ಅಮ್ಮ, ಬಾಯ್. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ನಾನು ನೋಡ್ಕೋತೀನಿ. ಓಕೆ ಬಾಯ್. ಏಯ್ ಬರೀ ಅದನ್ನ ಗೊತ್ತಾಯ್ತಾ ಹೇಳಿದ್ದು, ಬರೀ ಅದನ್ನ. ಅದೇನೇ ಲೇ ಮಗ, ಅವನ ಹತ್ರ ಕರೆಕ್ಟ್ ಆಗಿ ಬರ್ಸು. ಶುರು ಹಚ್ಕೊಂಬಿಟ್ಟವ್ರು ಕಣ ಸೀನಿಯರ್ಸು. ಏಯ್ ಇಲ್ಲಿ ಬನ್ನಿ. ಏನೋ ಫಸ್ಟ್ ಇಯರಾ? ಹಾಂ. ಏನೋ ಆನ, ಸೀನಿಯರ್ಸ್ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ? ನೀವೊಂದು ನಿಮಿಷ ಇರಮ್ಮಗ. ನಮ್ಮಪ್ಪ ವಿ ಸಿ ಫ್ರೆಂಡು, ರ್ಯಾಗಿಂಗ್ ಮಾಡಿದೆ ಅನ್ಕೋ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಆಚೆರೋ ಬೆನ್ಸ್ ಕಾರು ನಿಂದೇನ? ನಂದೇ. ಮ್ಯಾನೇಜ್ಮೆಂಟ್ ಕೊಡು. ಫ್ರೀ ಸೀಟ್. ರ್ಯಾಂಕ್ ಎಷ್ಟು? 6. ಆಮೇಲೆ 6th. ಏನಾಯ್ತು, ದೊಡ್ಡ ದೊಡ್ಡ ಕಾರಲ್ಲಿ ತಿರುಗೋ ನಿವ್ಗೆ ಚಿಕ್ಕ ಚಿಕ್ಕ ರ್ಯಾಂಕ್ ಬರುತ್ತಾ? ಚಿಕ್ಕ ಚಿಕ್ಕ ಕಾರಲ್ಲಿ ತಿರುಗೋ ನಮಗೆ ದೊಡ್ಡ ದೊಡ್ಡ ರ್ಯಾಂಕ್ ಬರುತ್ತಲ್ವಾ? ಸಮಾಜದಲ್ಲಿ ನ್ಯಾಯನೇ ಇಲ್ದಂಗೆ ಆಗೋಗಿದೆಯಲ್ಲೋ. ಚಿನ್ನ, ನಿನ್ನ ಬಗ್ಗೆ ಸ್ವಲ್ಪ ಹೇಳಮ್ಮ. ಹೆಸರು ಆದಿತ್ಯ ಅಂತ. ಬೆಂಜಲ್ ಬಂದಿದ್ದಾನೆ, ಸಖತ್ ರಿಚ್ ಅನ್ಸುತ್ತೆ. ಎಂ ಸೆಟ್ಟಲ್ಲಿ 6th ರ್ಯಾಂಕ್ ಅಂತೆ. ಹ್ಯಾಂಡ್ಸಮ್ ಆಗಿದ್ದಾನ ಕಣೆ, ಹೈಟು 6 feet ಇದ್ದಾನ ಅನ್ಸುತ್ತೆ. ಸೀನಿಯರ್ಸ್ ನಾವು ಜೂನಿಯರ್ ಬಾಯ್ಸ್ ಇಂದ ಹೋಗೋದಂದ್ರೆ ಏನು ಚೀಪ್ ಆಗಿ? ಯಾಕೆ ನಮ್ ಸೀನಿಯರ್ ಬಾಯ್ಸ್ ಜೂನಿಯರ್ ಗರ್ಲ್ಸ್ ಗೆ ಲೈನ್ ಹೊಡಿತಿಲ್ವಾ? ನಾವ್ ಮಾತ್ರ ಜೂನಿಯರ್ ಬಾಯ್ಸ್ ಗೆ ಲೈನ್ ಹೊಡೆದ್ರೆ ತಪ್ಪಾಯ್ತು. ಆದ್ರೆ ಆ ಸೋಮುನ ಕನ್ವಿನ್ಸ್ ಮಾಡೋದೇ ತುಂಬಾ ಕಷ್ಟ. ಏನೋ ಫ್ಲಾಟ್ ಲುಕ್ ಕೊಡ್ತಾ ಇದೀಯಾ, ಹೊಡಿತೀಯಾ? ಚಿಚಿ, ಏನೋ ಸೋಮು, ಯಾವ್ದೋ ಹೊಸ ಹುಡ್ಗಂಗೆ ಕ್ಲಾಸ್ ತಗೋತಿದ್ಯಾ ಅನ್ಸುತ್ತೆ. ಓಹೋ, ಗೋದಾವರಿ ಅವರ ಬಿತ್ತ ನಿಮ್ ಕಣ್ಣು. ಅದಲ್ವೋ, ಯಾರೋ 6th ರ್ಯಾಂಕ್ ಅವ್ರು ಬಂದಿದಾರಂತೆ. ನಾವಿಲ್ಲಾಗ್ಲೇ ಖರ್ಚಿಫ್ ಹಾಕ್ ಆಗಿದೆ, ನಿಂಗೇನ್ ಸಿಗಲ್ಲ, ಕಳ್ಚ್ಕೋ. ಅಷ್ಟೇನಾ? ಅಷ್ಟೇ ಫಿಕ್ಸ್. ಚೆನ್ನಾಗಿ ಯೋಚನೆ ಮಾಡಿ. ಅಯ್ಯೋ ದೇವ್ರೇ, ಇವ್ನೇನಾದ್ರೂ ಕೊಟ್ರೆ ಗೋಲ್ಡ್ ಬಿಸ್ಕೆಟ್ ಡೈಮಂಡ್ ಏನಾದ್ರು ಕೊಡ್ತೀರಾ ನಮ್ಗೆ? ಅದಕ್ಕಿಂತ ಹೆಚ್ಚು. ಮೀನಿ, ಫಸ್ಟ್ ಇಯರ್ ಸಿ ಎಸ್ ಹುಡ್ಗಿ ಮೇಲೆ ಕಣ್ ಹಾಕಿದ್ಯಾ ಅಲ್ವಾ ನೀನು? ಛೇ, ಇವ್ಳಿಗೆ ಹೇಗೆ ಗೊತ್ತಾಯ್ತು? ಇಲ್ಲಿ ಕೇಳು, ಅದೆಲ್ಲ ರೂಮರ್ಸ್ ಗೊತ್ತಾವ್ರಿ. ಹೌದಾ? ಸರಿ ಬಿಡು. ಓಕೆ. ಏ, ಯಾಕೆ ಹಾಕಿ ಹೇಳ್ದೆ? ಅಯ್ಯೋ ಏನಿಲ್ಲ ಕಣೋ, ಒಂದ್ ವೇಳೆ ನಿಜ ಆಗಿದ್ರೆ ಅವಳನ್ನ ಇಲ್ಲಿ ಕಳಿಸಿ ಇವನನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು. ಏ ಗೋದಾವರಿ, ಒಂದ್ ನಿಮಿಷ ನಿಂತ್ಕೋ. ಏಯ್ ಹೋಗ, ಮರಿದೆ ಆ ಹುಡುಗಿನ ಕಳ್ಸು. ನನ್ ಫ್ರೆಂಡು. ಜಿಜಿ, ಅವನ್ ಬೇಡ, ನೀನ್ ಬಾ. ಚಾಕ್ಲೇಟ್ ಬಾಯ್ ತರ ಇದಾನೆ ಕಣೆ ಅಲ್ವಾ? ಒಂದೇ ಒಂದ್ ವರ್ಡ್ ಅಲ್ಲಿ ಇಡೀ ಸ್ಟೋರಿನೇ ಬದಲಾಯಿಸ್ಬಿಟ್ಟ. ಹೀರೋ ತರ ಇದಾನೆ, ಫೇರ್ ಅಂಡ್ ಲವ್ಲಿ ಹಚ್ಕೋತಾನೆ ಅನ್ಸತ್ತೆ. ಅವ್ನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ನೀನ್ ಯೂಸ್ ಮಾಡಿದ್ರು ಕೆಲ್ಸಕ್ ಬರಲ್ಲ. ಬಾ 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 ಬಾ. ಇವಳು ಶಾಂತಕ್ಕ, ಇವಳು ಸಂಧ್ಯಕ್ಕ, ಇವಳು ಯಾಕೆ ಕೊಬ್ಬ ಅಕ್ಕ ಅಂತ ಪರಿಚಯ ಮಾಡಿಸ್ತಿದ್ಯಾ? ನನ್ನನ್ನ ಅಕ್ಕ ಅಂತ ಕರೆದಾಗ ನಂಗೂ ಹೀಗೆ ಆಗಿದ್ದು. ಅಕ್ಕ ಅಂತ ಕರ್ದ್ಯಾ? ಹೌದಕ್ಕ. ಇಲ್ಲಿ ನೋಡು, ಇದು ಕಾಲೇಜ್, ಇಲ್ಲಿ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಇರ್ತಾರೆ, ಅಕ್ಕ ತಂಗಿರ್ ಇರಲ್ಲ. ಸರಿ ಅಕ್ಕ. ಐಫಲ್ ಟವರ್ ತರ ಇದ್ಯಾ, ಕುತ್ಕೋ. ಏನೋ ನಿನ್ನೆ ನೀನು ಸ್ವಾಮಿ ವಿವೇಕಾನಂದ ಅನ್ಕೊಂಡಿದ್ಯಾ? ಜಗತ್ನಲ್ಲಿರೋ ಎಲ್ಲ ಹೆಣ್ಮಕ್ಳನ್ನು ಸಿಸ್ಟರ್ಸ್ ಅಂತ ಕರಿತಿಯಲ್ಲ. ಎಲ್ರು ಅಲ್ಲ, ಒಂದ್ ಹುಡುಗಿನ್ ಬಿಟ್ರೆ ಮಿಕ್ಕಿದವ್ರು ಎಲ್ರು. ಕಾಲೇಜಲ್ಲವಾ? ಟ್ರೈನಲ್ಲಿ.
ಆದ್ರೆ ಮಿಸ್ ಆಗೋದ್ಲು. ಮಿಸ್ಸಿಂಗ್ ಅದ್ ಹೇಗೆ? ಅಲ್ಲಿದ್ದ ಹುಡುಗಿನ ಮಿಸ್ ಮಾಡ್ಕೊಂಡೆ, ಇಲ್ಲಿರೋ ಹುಡುಗಿನ ಸಿಸ್ಟರ್ಸ್ ಅಂತಿದ್ಯಾ? ಅಟ್ ಲೀಸ್ಟ್ ಆ ಹುಡುಗಿ ಡೀಟೇಲ್ಸ್ ಆದ್ರೂ ತಗೋಬೇಕಲ್ವಾ? ಹೆಸರು ಊರು ಬಿಟ್ರೆ ಏನು ಹೇಳಿಲ್ಲ. ಯಾವೂರು? ಬೆಂಗಳೂರು. ಏನ್ ಹೆಸರು? ವರ್ಷ. ಒಂದ್ ನಿಮಿಷ ಇರೋ. ಆ ಹುಡುಗಿ ಹೇಗಿದ್ದಾಳೆ? ತುಂಬಾ ಉದ್ದಕ್ಕಿದ್ದಾಳೆ, ಬೆಳ್ಳಗಿದ್ದಾಳೆ, ಚಪ್ಪಿ ಚೀಕ್ಸ್, ಸ್ವಲ್ಪ ರಿಸರ್ವ್ಡ್ ಆಗಿರ್ತಾಳೆ. ಅಂದ್ರೆ ಆ ಫೀಚರ್ಸ್ ಇರೋ, ನೀನ್ ಹೆಸರು ಹೇಳಿರೋ ಒಂದ್ ಹುಡುಗಿನ. ಅಕ್ಕ ಪ್ಲೀಸ್ ಹೇಳಕ್ಕ ಹೇಳ್ತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್ ಹೇಳಕ್ಕ, ಅಕ್ಕ ಅಂತ ಮಾತ್ರ ಕರಿಬೇಡ. ಸರಿ ಅಕ್ಕ. ಸರಿ ಹೋಗಲ್ಲ ಅಕ್ಕ. ಎಲ್ಲಕ್ಕ ಏ ಸುಮ್ನೆ ಇರ. ಅಕ್ಕ ಅವಳೇನ ಅಂತ ನೋಡು. ವರ್ಷನೇ ಆಗಿರ್ಲಿ, ವರ್ಷನೇ ಆಗಿರ್ಲಿ, ಅದ್ ಏನ್ ಭಕ್ತಿನೋ, ವರ್ಷನೇ ಆಗಿರ್ಲಿ. ಜಾಸ್ತಿ ನಾಚ್ಕೋಬೇಡ, ಅಕ್ಕ ಅಂತ ಕರೆದಿದ್ದಾನೆ. ನಾನು ರೋಸ್ ಕೊಟ್ಟು ಐ ಲವ್ ಯು ಹೇಳ್ತೀನಿ, ನೀನು ರೋಸ್ ಇಸ್ಕೊಂಡು ಐ ಲವ್ ಯು ಹೇಳು. ಓಕೆ, ಐ ಲವ್ ಯು. ಏಯ್ ತಗೊಳ್ತಾನೆ ಇಲ್ಲ, ಫೀಲ್ ಸರಿಯಾಗಿ ಬರ್ತಿಲ್ಲ ಕಣ. ಏಹ್ ಕಿತ್ತೋಗಿರೋ ಫೀಲ್. ಫೀಲ್ ಅಂದ್ರೆ ಹೇಗಿರುತ್ತಾ? ಕನಸಿನ ಹಾಗೆ ನನ್ನ ಜೀವನಕ್ಕೆ ಬಂದೆ, ಕನಸಾಗೆ ಹೊರಟೋದೆ, ಮತ್ತೆ ಈಗ ಪ್ರತ್ಯಕ್ಷ ಅದೇ ಕನಸು. ನಿಜನೂ ಗೊತ್ತಾಗ್ತಿಲ್ಲ. ನಿಜ ಆದ್ರೆ ಈ ಹೂ ಇಸ್ಕೋ, ಕನಸಾದ್ರೆ ಅಟ್ಲೀಸ್ಟ್ ಈ ಸಲನಾದ್ರೂ ಎಬ್ಸು. ಏಯ್ ನಿಲ್ಸ್ರಲ್ಲಿ. ಏಯ್ ಏನೋ ಸೀನಿಯರ್ ಮುಂದೆ ಎಕ್ಸ್ಟ್ರಾ ಆಗ್ಲೋ. ರಿಲ್ಯಾಕ್ಸ್, ಈ ಹುಡುಗಿ ನನಗೆ ಮೊದಲೇ ಗೊತ್ತು. ಗೊತ್ತಿದ್ರೆ ಮಾತಾಡ್ಬಿಡ್ತೀಯಾ? ಮಾತಾಡಿದ್ರೆ ತಪ್ಪೇನು? ಮಾತಾಡಿದ್ರೆ ತಪ್ಪೇನು? ನೀನ್ ಮಾತಾಡಬಾರ್ದು. ಮಾತಾಡ್ತೀನಿ. ಏ ಮಾತಾಡಕ್ ಬಿಡಲ್ವಾ? ಚಾಲೆಂಜ್ ಅಕ್ಸೆಪ್ಟೆಡ್. ಏನು ಚಾಲೆಂಜ್ ಅಕ್ಸೆಪ್ಟೆಡ್? ಸರಿ, ಇನ್ ಒನ್ ಮಿನಿಟ್ ನನ್ನ ಕಾಲರ್ನ ಹೀಗೆ ಇಡ್ಕೋ. ಲೈಫಲ್ಲಿ ಈ ಹುಡುಗಿ ಜೊತೆ ಮಾತಾಡಲ್ಲ. ಓಕೆ. ಮಗ ಪ್ರಿನ್ಸಿಪಲ್ ಕಣ. ಮಗ ಬಿಟ್ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಯಾಕೆ ಬಿಟ್ಬಿಟ್ಟ? ಲೇಯ್ ಮಗ, ಈ ಟೈಮ್ ಸರಿಲ್ಲ, ಬಿಟ್ಬಿಡು. ನಡುತ್ತಾ ಇರೋದು ಕೈಯೋ ಕಾಲರೋ? ಲೇಯ್ ಮಗ, ಡಿವೋರ್ಸ್ ಮಾಡಿ ಮನೆ ಕಳಿಸ್ತಾರೆ. ನೀನ್ ಇನ್ ಸ್ವಲ್ಪ ಹಿಡ್ಕೊಂಡಿದ್ರೆ ಲೈಫಲ್ಲಿ ಈ ಹುಡುಗಿ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಬರ್ಲಕ್, ಮಾತಾಡ್ತೀನಿ. ನೀನ್ ಇವನ್ ಜೊತೆ ಮಾತಾಡ್ಬೇಡ, ನೀನ್ ಹೋಗು. ಹೇ ಹೇ, ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್. ಹಾಯ್. ಏನು ನಿಂದು ಸಮಾಧಾನ ಮಾಡ್ತಿದ್ಯಾ? ಅದು ಡಬ್ಬ ನನ್ನ ಮಗನೇ. ಏ ಕ್ಯಾಂಟೀನಿಗೆ ಹೋಗಿ ಈ ರೆಕಾರ್ಡ್ಸ್ನೆಲ್ಲ ಬರಿ. ಅಬ್ಬಾ ಮೂಡಿಲ್ಲ ಅಕ್ಕ, ಆಮೇಲೆ ಬರೀತೀನಿ. ಹೇಳ್ತಿದ್ದೀನಿ ತಾನೆ, ಹೋಗ್ ಬರಿ. ಅಬ್ಬಾ ಹೋಗು. ಏ ನೀನೆಲ್ಲಿಗೆ ಇರೋ, ಹೆಲ್ಪ್ ಮಾಡಕ್ಕೆ. ಇದ್ರಲ್ಲಿ ಅಸೈನ್ಮೆಂಟ್ಸ್ ಇದೆ, ಫಿನಿಶ್ ಮಾಡು. ಅಕ್ಕ ಥ್ಯಾಂಕ್ಸ್. ಯಾಕಿಷ್ಟು ದಾಟಿಟ್ಟಿಡು, ಮಾತಾಡ್ಸ್ಬೋದು ತಾನೆ. ಸೀನಿಯರ್ಸ್ ನೋಡಿದ್ರೆ? ಸೀನಿಯರ್ಸ್ ಏನ್ ಮಣ್ಣು, ಎಲ್ಲೆಲ್ಲಿ ಹುಡುಕಾಡ್ದೆ ಗೊತ್ತಾ? 3 ತಿಂಗಳು
ಫೇಸ್ಬುಕ್ ಅಲ್ಲೂ ಕೂಡ ಹುಡುಕಾಡ್ದೆ, ಬಟ್ ಐ ಕುಡಂಟ್ ಫೈಂಡ್ ಯು. ಫೇಸ್ಬುಕ್ ಅಲ್ಲಿ ಪುಂಡ್ರು ಪೊರ್ಕಿಗಳು ಹಿಂದೆ ಬಿದ್ದು ಹರಾಸ್ ಮಾಡ್ತಿದ್ದಕ್ಕೆ ರೀಸೆಂಟ್ ಆಗಿ ಅಕೌಂಟ್ ಡಿಲೀಟ್ ಮಾಡ್ದೆ. ಪೊರ್ಕಿಗಳು ಅಂದ್ರೆ? ಹಾ, ನೀನಲ್ಲ ಬೇರೆಯವರು. ನಾನು ಇಷ್ಟ ಆಗ್ಲಿಲ್ಲ. ನಾನು ಹಾಗನ್ನ ಹಾಗಾದ್ರೆ ಇಷ್ಟ ಆದ್ನ? ನಾನು ಹೇಳದ್ನ ಹಾಗೆ ಹೇಳಲಿಲ್ಲ ಬಿಡು. ಆಕ್ಚುಲಿ ಅವತ್ತು ನಮ್ಮಪ್ಪ ನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ರು. ನೀನೇನೋ ಮಲಗಿದ್ದೆ, ಎಪ್ಸಣ ಅಂದ್ರೆ ಭಯ ಆಗಿತ್ತ. ಒಂದ್ ವೇಳೆ ನಿಮ್ಮಪ್ಪ ಬರ್ದೇ ಇದ್ರೆ, ನಾನು ಎದ್ದೇ ಇದ್ರೆ? ವರ್ಷ, ವರ್ಷ ಪ್ಲೀಸ್ ಹೇಳು. ಆಕ್ಚುಲಿ ನನಗೆ ನಾರಾಯಣ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು, ಆದ್ರೆ ಇಲ್ಲಿ ಡೊನೇಷನ್ ಕಟ್ಟಿದ್ ಜಾಯ್ನ್ ಆದ್ರೆ. ದುಡ್ಡು ಜಾಸ್ತಿ ಆಗಿದೆಯಾ? ಅಲ್ಲ, ಅವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ನಿನ್ ಬ್ಯಾಗ್ ಎತ್ತಿಡುವಾಗ ನಿನ್ ಕಾಲೇಜ್ ಅಡ್ಮಿಷನ್ ಲೆಟರ್ ನ ನೋಡಿದೆ. ನೀನ್ ನನಗೋಸ್ಕರ ಬಂದ್ಯಾ? ಬಂದಿದ್ಯಾ? ಸೋ ಯು ಲವ್ ಮಿ? ಹಲೋ, ಸ್ಲೋ, ಏನಷ್ಟು ಅರ್ಜೆಂಟು ಅಂದ್ರೆ? ಇಷ್ಟ ಆಗಿರೋ ಹುಡುಗಿ ಬಾಯಲ್ಲಿ ಐ ಲವ್ ಯು ಹೇಳಿಸ್ಕೊಳ್ಳೋ ಕಿಕ್ಕೆ ಬೇರೆ. ನಿನಗೆ ಕಿಕ್ ಕೊಡೋದಕ್ ಬರ್ಲಿಲ್ಲ ನಾನು. ಮತ್ತೆ ಅಂದ್ರೆ ಈ ಕಾಲೇಜಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಓಕೆ, ಬಾಯ್. ಓಕೆ, ಲವ್ ಯು ಟು. ನಾನ್ ಬಾಯ್ ಹೇಳಿದ್ದು ಮತ್ತೆ ಅದ್ಯಾಕೆ? ನನಗೆ ಐ ಲವ್ ಯು ತರ ಕೇಳಿಸ್ತು. ಲವ್ ಯು. ಹೇ ವರ್ಷ. ಹಾಯ್. ಯುವನ್ ರವಿ, ನನ್ನ ಬೆಸ್ಟ್ ಫ್ರೆಂಡ್. ಓ ಯಾ, ಐ ರಿಮೆಂಬರ್, ಅವತ್ತು ಟ್ರೈನಲ್ಲಿ ನನ್ನ ಬಗ್ಗೆ ಹೇಳಿದ್ದು ಇವ್ರಿಗೆ ಅಲ್ವಾ? ಹೇ, ನೈಸ್ ಟು ಮೀಟ್ ಯು ಅಣ್ಣ. ಹೇಗೂ ನಿನ್ನ ಬೆಸ್ಟ್ ಫ್ರೆಂಡೇ ಅಲ್ವಾ? ನೀನ್ ನನಗೆ ಐ ಲವ್ ಯು ಹೇಳು ಸಾಕು. ಮೊನ್ನೆ ಏನ್ ಮಾಡ್ತಿದ್ದೆ ಅವನ್ ಜೊತೆ? ಶನಿವಾರ ಯಾರೋ ಕಾಲೇಜ್ಗೆ ಹೋಗ್ತಾರಲ್ಲ. ನೀನ್ ಮತ್ತಿನೇನು, ಅವನು ನಿಂಗ್ ನೋಡ್ತಾ ಇರ್ತೀಯಾ? ಕರ್ಕೊಂಡು ಹೋಗ್ತೀಯಾ? ಐ ವಿಲ್ ಗೋ ಟು ದಿ ಕ್ಲಾಸ್. ಕ್ಲಾಸ್ಗೆ ಹೋಗ್ತೀಯಾ? ವೀಕೆಂಡ್ ಕಣ ಬಾರ. ಅಲ್ಲ, ಹೋಗೋ. ಕ್ಲಾಸ್ಗೆ ಹೋದ್ರೆ ರೆಕಾರ್ಡ್ ಸರ್ ಬರೀತಾರೆ, ಸೀನಿಯರ್ಸ್ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ? ನನಗೂ ಚಾನ್ಸ್ ಕೊಡು. ನಿಂತ್ಕೊಳ, ಮಾತಾಡ್ತಾ ಇಂತಾನೆ. ಇವತ್ತಿಂದ ಫಿಸಿಕ್ಸ್ ಕ್ಲಾಸ್ ಸಿ ಎಸ್ ಸಿ ಅವ್ರಿಗೆ ಮತ್ತೆ ಸಿವಿಲ್ ಅವ್ರಿಗೆ ಒಟ್ಟಿಗೆ ತಗೋತೀವಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೇಳ್ತೀನಿ, ಹೋಗೋ. ದ ಲಾ ಆಫ್ ಅಟ್ರಾಕ್ಷನ್ ಇಸ್ ವರ್ಕಿಂಗ್. ಥ್ಯಾಂಕ್ಸ್. ಸೀನಿಯರ್ಸ್ ಏನೋ ರ್ಯಾಗಿಂಗ್ ಮಾಡ್ತಾನೆ ಇರ್ತಾರೆ, ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬಹುದಲ್ಲ? ನನಗಾಗಲ್ಲ, ಅವ್ರಿಗೆ ನಿನ್ ತಂಟೆಗೆ ಬರಬೇಡ ಅಂತ ಹೇಳು. ಮಗ, ವರ್ಷ ನಂಬರ್ ತಗೊಂಡ? ಮರ್ತೋದೆ ಮಗ. ಏನಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಕಣ. ನೀನ್ ಡೈಲಿ ಮಾತಾಡ್ತಾ ಇರ್ಬೇಕು. ಬೇಕಾಗಿಲ್ಲ ಬಿಡು. ಏನ್ ಬೇಕಾಗಿಲ್ವೋ ಏನೋ. ಬಾ, ಇಂಡಿಯಾ ಲೋ ಇಷ್ಟೊಂದು ಡಸ್ಟ್, ಫಾರಿನ್ ಕಾಲೇಜ್ ಅಲ್ಲಿ ಇಷ್ಟೊಂದಲ್ಲ. ಏನಾಯ್ತು, ಯಾವ ನಂಬರ್? ವರ್ಷ ನಂಬರ್. ಓ, ಹೌದಾ? 706. ಹಲೋ, ಯಾರು? ಫೋನ್ ಯಾಕೆ ಮಾಡ್ಲಿಲ್ಲ ವರ್ಷ? ಆ ಡಬ್ಬ ರವಿಯಿಂದ ನಿನ್ ನಂಬರ್ ಹೋಯ್ತು. ಓ, ನನ್ನ ನಂಬರ್ ನಿನಗೆ ಹೇಗೆ ಸಿಕ್ತು? ಐ ಹ್ಯಾವ್ ಮೈ ವೇಸ್. ಸೊ ಎಲ್ಲಿದ್ಯಾ, ಮನೆಗೆ ಹೋದ್ಯಾ? ಓಕೆ, ಬೈ. ಓಕೆ, ಲವ್ ಯು ಟು. ಬೈ ಅಂತಿತ್ತು ಮತ್ತೆ ನನಗೆ ಯಾಕೆ ಅದೇ ಥರ ಕೇಳಿಸ್ತು? ಲವ್ ಯು, ಬೈ. ಪ್ರೊಫೆಸರ್ ಅಟ್ ಗ್ರೀನ್ವಿಚ್ ಯೂನಿವರ್ಸಿಟಿ. ಅಮ್ಮನ್ನು ಅಲ್ಲೇ ಮೀಟ್ ಮಾಡಿದ್ರು. ನನ್ನ ಐಟಿ ರಿಟರ್ನ್ಸ್ ಪೇಪರ್ ಕಾಣಿಸ್ತಿಲ್ಲ, ಎಲ್ಲಾದ್ರೂ ನೋಡ್ದ? ಇಲ್ಲ, ನಾನು ನೋಡಿಲ್ಲಪ್ಪ. ಹೌದಾ? ಐಟಿ ರಿಟರ್ನ್ಸ್ ಆದ್ಮೇಲೆ ಇಲ್ಲೇ ಎಲ್ಲ ಇಟ್ಟಿದೆ. ಹಾಗಾದ್ರೆ ಏನು ಬಿಟ್ಟು ಹೋಗ್ತೀರಾ? ವರ್ಷ, ಸಾಯಂಕಾಲ ಸಿನಿಮಾಗೆ ಹೋಗೋಣ. ಮಗ, ಯುಕೆ ವೀಸಾ ಬಂತು ಕಣ. ವಾಟ್? ಓಹ್ ವಾವ್, ಕಂಗ್ರಾಟ್ಸ್ ಮಗ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸರಿ ಮಗ, ಟೇಕ್ ಕೇರ್ ಮಗ. ಹೋಗಿ ಬರ್ತೀನಿ. ಲೈ, ನಾನು ಏರ್ಪೋರ್ಟಿಗೆ ಬರ್ತೀನಿ. ಬೇಡ ಕಣ, ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ನಮ್ಮ ಒಂದು ಚೆನ್ನಾಗಿ ಹುಡುಕೋ.
ಬಾಯ್ ಮಗ. ಬಾಯ್ ರವೀನ. ಮಿಸ್ ಮಾಡ್ಕೋತಿದ್ಯಾ ವರ್ಷ? ಕಣ್ಣಲ್ಲಿ ಹಿಡ್ಕೊಂಡ್ ಬತ್ತಿಯ? ಐ ಆಮ್ ಸಾರಿ. ಅದು ನೀನ್ ಯಾಕೆ ಸಾರಿ ಕೇಳ್ತೀಯ? ರಾಂಗ್ ರೂಟ್ ಅಲ್ಲಿ ಬಂದು ಏನೋ ಎಗರಾಡ್ತೀಯ? ಮೊದಲು ನೀನೇ ಅವನಲ್ಲಿ ಹೇ ಸಾರಿ ಹೇಳಿದ್ನಲ್ಲ ಪ್ಲೀಸ್. ಏನೇ ಸಾರಿ ಏನೋ ಏನೇ ಕೇಳಿ ಸ್ವಲ್ಪ ಮಾತಾಡು. ಅಷ್ಟೇ ಏನೋ ತಪ್ಪು ಓವರಾಗಿ ಮಾತಾಡ್ತೀಯ? ತಲೆ ಕೆಡ್ಸ್ಕೊ ಬರ್ದಲ್ಲ ನನ್ಗೋಸ್ಕರ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ ಆದಿ. ಯು ಶುಡ್ನ್ ಬಿ ಸೋ ಇಂಪಲ್ಸಿವ್. ಚಿಕ್ಕ ಚಿಕ್ಕ ವಿಷಯಗಳಿಗೂ ನೀನ್ ಅಷ್ಟೊಂದು ಸೀರಿಯಸ್ ಆಗೋದು ನನಗಿಷ್ಟ ಆಗ್ತಿಲ್ಲ. ನನಗೂ ಇಷ್ಟ ಆಗ್ತಿಲ್ಲ. ಹಾ, ನೀನ್ ನನಗಿನ್ನೂ ಐ ಲವ್ ಯು ಹೇಳದೆ ಇರೋದು ಇಷ್ಟ ಆಗ್ತಿಲ್ಲ. ಒಂದ್ ಹುಡ್ಗ ಪ್ರಪೋಸ್ ಮಾಡಿದಾಗ ಯೋಚನೆ ಮಾಡ್ಕೊಂಡು ನನ್ನ ಡಿಸಿಷನ್ ಹೇಳ್ತೀನಿ ಅಂತ ಒಂದ್ ಹುಡ್ಗಿ ಹೇಳಿದ್ಲು ಅಂದ್ರೆ ಅವಳ ಮೈಂಡ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಎಸ್ ಹೇಳೋಣ ಅಂತ. ಆದ್ರೆ ಹೇಳಲ್ಲ. ಯಾಕೆ? ನಿಮ್ಗೆ ಐ ಲವ್ ಯು ಹೇಳಿಸ್ಕೊಳ್ಳೋದ್ರಲ್ಲಿ ಕಿಕ್ಕಿದ್ರೆ ನಮ್ಗೆ ಹೇಳ್ದೆ ನಿಮ್ಮನ್ನ ಒದ್ದಾಡ್ಸೋದ್ರಲ್ಲಿ ಕಿಕ್ ಸಿಗತ್ತೆ. ಹುಡುಗರು ಹಿಂದೆ ಬೀಳ್ತಿದ್ರೆ ನಮ್ಮ ಈಗೋ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಂತ ಗೊತ್ತಾ? ಇಟ್ಸ್ ಅ ಗರ್ಲ್ಸ್ ಥಿಂಗ್, ಯು ವೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಲೈಫ್ ಲಾಂಗ್ ಹೀಗೆ ಹಿಂದೆ ಬೀಳ್ಬೇಕು ಅಂತೀಯ? ಡೌಟಾ? ಹೇ ವರ್ಷ, ಇವತ್ತು ನನಗೆ ಹೇಳಲೇಬೇಕು. ಒಂದ್ ಮಿನಿಟ್ ನನ್ನ ಕೈನ ಬಿಡದೆ ಹಿಡ್ಕೊಂಡ್ರೆ ನಿನಗ್ ಬೇಕಾಗಿರೋದನ್ನ ಹೇಳ್ತೀನಿ. ಆದಿ, ಐ ವಾಸ್ ಜಸ್ಟ್ ಕಿಡಿಂಗ್. ಆದಿ ಆದಿ ಕೈ ಬಿಡು. ಆದಿ ಆದಿ, ಐ ವಾಸ್ ಜಸ್ಟ್ ಓಕೆ. ಪ್ರಾಬ್ಲಮ್ ಆಗಿದೆ ಆದಿ, ಪ್ಲೀಸ್ ಆದಿ ಕೈ ಬಿಡು. ಏನೋ ನೀನ್ ಆಟಗಳು. 3, 2, 1 ಈಗ ಹೇಳು. ಹೇಳ್ತೀನಿ ಅಂದೆ, ಈಗ್ಲೇ ಹೇಳ್ತೀನಿ ಅನ್ನ. ಹೇ, ಇನ್ನು ಎಷ್ಟು ದಿನ ಹಿಂದೆ ಬೀಳ್ಬೇಕು? ಏನು, ಅವತ್ತಿನ್ನು 5 seconds ನನ್ನ ಕಾಲರ್ ಹಿಡಿದಿದ್ರೆ ಆ ಹುಡುಗಿ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಿದ್ದೆ. ಹೋಗಾಡ್ಕೊಳ್ಳಿ. ಸಂಜನಾದ್ರು ಹೇಳ್ತೀಯ? ಲೋ ಮಗ, ಬರ್ತಾ ಇದಾರೆ ನೋಡು. ಏನ್ ಹೇಳ್ತೀಯ ಇಲ್ವೋ? ಇಲ್ ಬನ್ನಿ. ಏಯ್ ಬೈಲಿ. ನಾಳೆ ಏನ್ ಗೊತ್ತಾ? ನಾಳೆ ರಾಖಿ ಹಬ್ಬ, ನಾಳೆ ಕಾಲೇಜ್ ರಜಾ ಅಂತ ಎಲ್ಲರೂ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ರಾಖಿ ಕಟ್ಟು. ಸ್ವಲ್ಪ ಕೋಆಪರೇಟ್ ಮಾಡೋ, ಕೆಲಸ ಆಗುತ್ತೆ. ಕಟ್ಟಲ್ಲ. ಕಟ್ಟು. ಕಟ್ಟಲ್ಲ. ಕಟ್ಟು, ಕಟ್ಟು ಅಂತ ಹೇಳಿದ್ನಲ್ಲ. ಕಟ್ಟಲ್ಲ ಅಂತ ಹೇಳಿದ್ನಲ್ಲ. ನಿನಗ್ ಕಟ್ತೀನಿ, ನಿನಗ್ ಕಟ್ತೀನಿ, ನಿನಗ್ ಕಟ್ತೀನಿ. ನನ್ನ ಕಾಲೇಜಲ್ಲಿರೋ ಪ್ರತಿ ಹುಡುಗನ್ಗೂ ರಾಖಿ ಕಟ್ತೀನಿ. ಅವನನ್ನ ಬಿಟ್ಟು. ಐ ಲವ್ ಯು. ಲವ್ಲಿ ಲವ್ಲಿ ಮೆಲಡಿ ಕೇಳಿ ಮನವೇ ಬಟರ್ಫ್ಲೈ ಆಗಿ ಏನೋ ಏನೋ ಜೀವಕ್ಕೆ ತುಂಬಿದೆ ಮನಸ್ಸು.
ಕಲ್ಪನ ಈ ಮನದ ಒಳಗೆ ಉರಿಯುವಂಥ ಸೂರ್ಯ ನೀನೇನ ನೀ ಬಳಿಗೆ ಬಳಿಗೆ ನಡೆಯುವಾಗ ದೂರಬೇಕಿನ್ನ ಇನ್ನು ತಿರುಗಿ ತಿರುಗಿ ಬರುವ ದಿನಕ್ಕೆ ಕಾದು ಕೂತೇನ ಅರಿ ನಿಲ್ಲು ನಿಲ್ಲು ಅಂದವಾದ ಮಾತು ನಿಂಗೆ ಹೇಳಬೇಕಿದೆ ಅರೆ ಬಂದ ಚಂದ ಮಾಮ ನನ್ನು ಮೀರಿಸುವ ಶಕ್ತಿ ನಿಂಗಿದೆ ಕೇಳಿದೆ ಕೇಳಿದೆ ನೀ ನುಡಿಯೋ ನುಡಿಯೆಲ್ಲ ಕೇಳಿದೆ ಬೇಡಿದೆ ಬೇಡಿದೆ ಮನವೆಲ್ಲ ಚಲಿಸು ಚಲಿಸೋ ಚಂದಿರನೇ ನಿನ್ನ ಬಿಂಬ ನಾನೇನೆ ಆ ಹೆಸರು ಕರೆಯೋ ಕಡಿಬಿಡಿ ಈಗ ಜಾಸ್ತಿಯಾದಂತೆ ಕಣ್ಣೀರು ಒರೆಸೋ ಕೈಗೆ ಪ್ರೀತಿಯೊಂದು ಸಿಕ್ಕಂತೆ ಅರಿ ನಿಲ್ಲು ನಿಲ್ಲು ಅಂದವಾದ ಮಾತು ನಿಂಗೆ ಹೇಳಬೇಕಿದೆ ಅರೆ ಬಂದ ಚಂದ ಮಾಮ ನನ್ನು ಮೀರಿಸುವ ಶಕ್ತಿ ನಿಂಗಿದೆ ನಿಮ್ಮನೆಗೆ ಕರ್ಕೊಂಡು ಬಂದೆ ಈ ಟೈಮಲ್ಲಿ ಇಲ್ಲೇ ಸೇಫ್ ಯಾರಾದರೂ ನೋಡಿದ್ರೆ ಯಾರೂ ನೋಡಲ್ಲ ನನ್ನ ಕಾರ್ ನೋಡಿ ನಾನು ಮನೇಲೇ ಇದ್ದೀನಿ ಅನ್ಕೋತಾರೆ ಸೊ ಈಗ ನಾವು ಟೆನ್ಷನ್ ಇಲ್ಲದೆ ಹಾಯಾಗಿ ಎಷ್ಟೊತ್ತು ಬೇಕು ಅಂದರೆ ಅಷ್ಟೊತ್ತು ಅಷ್ಟೊತ್ತು ಮಾತಾಡ್ಕೋಬೋದು ಏನ ಸೌಂಡು ಏನು ಇಲ್ಲ ಚಾಕ್ಲೇಟ್ ತಿಂತೀಯಾ ಇನ್ನು ಎಷ್ಟೊತ್ತು ವರ್ಷ ಕ್ಯಾನ್ ಐ ಕಿಸ್ ಯು ಬೇಡ ಅದು ಚೆನ್ನಾಗಿರೋದಿಲ್ಲ ಸರಿ ಪ್ಲೀಸ್ ವರ್ಷ ಒಂದು ಕಿಸ್ ವರ್ಷ ಒಂದೇ ಒಂದು ಸರಿ ಸರಿ ಒಂದೇ ಒಂದೇ ಚಿಕ್ಕದು ಕೇಳ್ಸಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಕೊಟ್ಬಿಟ್ಟೆ ಯಾವಾಗ ಇವಾಗಲೇ ಎಲ್ಲಿ ನಿನ್ನ ಮುಖಕ್ಕೆ ಹತ್ರ ಬಂದಾಗ ಆ ಹೇರ್ ಕೊಟ್ಬಿಟ್ಟೆ ನಿನಗೋಕೆನಾ ನೀನೇ ಅಲ್ವಾ ಚಿಕ್ಕದು ಕೊಡು ಅಂದಿದ್ದು ಇಷ್ಟು ನಾಚಿಕೆ ನಾನು ನಿನಗೆ ಯೋಚನೆ ಮಾಡು ಮುದ್ದು ಕೊಟ್ರೆ ಮದ್ವೆ ಮಾಡ್ಕೋಬೇಕು ಸರಿಯಾಗಿ ಕೇಳಿಸ್ಲಿಲ್ಲ
ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಆದರೆ ಗಿಫ್ಟ್ ನಾಳೆ ಕೊಡ್ತೇನೆ. ಬೇಕಾಗಿಲ್ಲ. ಯಾಕೆ? ನೀನಿದೆಯಲ್ಲ. ಅರ್ಥ ಆಗಲಿಲ್ಲ. ಹೇಳ್ತೀನಿ. ಸ್ವಲ್ಪ ಬಿಸಿ ಇದೆ. ಮರ್ತೋದೆ. ಮರ್ತೋದ್ಯಾ? ಇಷ್ಟು ಬೇಗ? ಅಷ್ಟು ಇಂಪಾರ್ಟೆಂಟ್ ಆದ್ರೆ ಕಾಲ್ ಮಾಡ್ಬೇಕು ತಾನೆ. ಎಲ್ಲ ನಾನೇ ಮಾಡಿದ್ರೆ ನೀನೇನ್ ಮಾಡ್ತೀಯ? ಮೊಸರನ್ನ ತಿಂತ್ಯಾ? ಹೌದು, ತಪ್ಪು ನಂದೇ ಬಿಡು. ಜಾಸ್ತಿ ಒದ್ದಾಡ್ಸೋದನ್ ಬಿಟ್ಟು ಐ ಲವ್ ಯು ಹೇಳ್ಬಿಟ್ಟೆ. ಕರೆಕ್ಟ್. ಒಂದ್ಸಲ ಕೇಳ್ತಿದ್ದ ಹಾಗೆ ಕಿಸ್ ಕೊಟ್ಬಿಟ್ಟೆ. ಇನ್ಮೇಲಿಂದ ಎಲ್ಲ ಕಟ್. ಓಕೆ. ಎಲ್ಲ ಕಟ್ ಅಂದೆ. ಸರಿ. ನಿಜವಾಗ್ಲೂ ಕಟ್ಟಾ? ಎಕ್ಸಾಮ್ನ ಬೇಗ ಮುಗಿಸ್ಕೊಂಡು ಕ್ಯಾಂಟೀನ್ ಹತ್ರ ಬಂದ್ಬಿಡು. ಯಾಕೆ? ಅಲ್ಲೇ ಹೇಳ್ತೇನೆ. ಅದೇ ನೀನು ನಾಚಿಕೆ ಹಾಕಲ್ವಾ? ಅದೆಲ್ಲ ನಿನ್ನೆ ರಾತ್ರಿನೇ ಹೋಯ್ತು. ಇಷ್ಟು ಬೇಗನ ಕೆಲಸ ಇದೆ? ಏನ್ ಕೆಲಸ? ಅದೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಈಗಷ್ಟೇ. ಏನಿದು? ಯಾವಾಗ್ಲೂ ಚಾಕ್ಲೇಟ್ಸ್ ತಿಂತಾನೆ ಇರ್ತೀಯಾ? ಐ ಲವ್ ಚಾಕ್ಲೇಟ್. ಐ ಹೇಟ್ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ತಿಂದ್ರೆ ನಿನ್ ಪ್ರಾಬ್ಲಮ್ ಏನು? ನನಗೆ ಇಷ್ಟ ಇಲ್ಲ. ಸರಿ, ನನಗೋಸ್ಕರ ಒಂದಿನ ಬೇಡ. ಬೇಡ ಒಂದು ಬೇಡ. ಪ್ಲೀಸ್ ಪ್ಲೀಸ್, ಅದಿ ಒಂದೇ ಒಂದು ಪ್ಲೀಸ್. ಅದಿ ನನಗೆ ಇಷ್ಟ ಇಲ್ಲ. ನಾನ್ ಚಾಕ್ಲೇಟ್ ಕೊಟ್ರೆ ಬಿಸಾಕ್ತೀಯಾ? ಓಕೆ. ಬೇಡ ಅಂತ ಹೇಳ್ತೀಯಾನಲ್ಲ, ಬಿಟ್ಬಿಡು. ಹೋಗ್ಲಿ, ನಾನು ಟ್ರೈ ಮಾಡ್ಲಾ. ಸಕ್ಕದ ಕಂಟ್ರೋಲ್ ಅಲ್ಲಿ ಇಟ್ಟಿದ್ಯಾ? ಏನ್ ಕೊಟ್ಟು ಕಂಟ್ರೋಲ್ ಮಾಡ್ತಿದ್ಯೋ, ನಮಗ್ ಕೊಟ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ ಚಿನ್ನ. Thank you.
ಐ ಸೆಡ್ ಸ್ಟಾಪ್. ಆದಿ, ಕಂಟ್ರೋಲ್ ಯುವರ್ ಸೆಲ್ಫ್. ಇವತ್ ನಿಮ್ ಗಲಾಟೆಯಿಂದ ಕಾಲೇಜಿಗೆ ಎಷ್ಟು ಲಾಸ್ ಗೊತ್ತಾ? ಪ್ರಾಪರ್ಟಿ ಬಗ್ಗೆ ಅಲ್ಲ, ಗೌರವದ ಬಗ್ಗೆ ಹೇಳ್ತಾ ಇದ್ದೀನಿ. ರೌಡಿಗಳು ಕೂಡ ಈ ಗಲಾಟೆ ಮಾಡಲ್ಲ. ವಾಟ್ ಹ್ಯಾಪನ್ಡ್? ಹೂ ಸ್ಟಾರ್ಟೆಡ್ ದ ಫೈಟ್? ಸರ್, ಆದಿತ್ಯನೇ ಸರ್. ಚಪ್ಪಲಿ ನೋಡಿತೀನಿ, ಯಾರೋ ಶುರು ಮಾಡಿದ್ದು ಸರ್. ಇವನೇ ವರ್ಷ ಹತ್ರ ಮಿಸ್ಬಿಹೇವ್ ಮಾಡಿದ್ದು, ನಾನು ಅದಕ್ಕೆ ಹೊಡೆದೆ. ಸರ್, ಇವರಿಬ್ರು ಏನ್ ಮಾಡ್ತಾ ಇದ್ರು ಅಂತ ಗೊತ್ತಾ ಸರ್? ಏನು ಆದಿತ್ಯ, ಬಿಹೇವ್ ಯುವರ್ ಸೆಲ್ಫ್. ವರ್ಷ, ಏನ್ ನಡೀತು ಹೇಳು. ವರ್ಷ, ಸೋಮು ನಿನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ? ಇಲ್ಲ ಸರ್. ಅವ್ರು ಜಗಳ ಆಡುವಾಗ ನೀನು ಅಲ್ಲೇ ಇದೆಯಾ? ಯೆಸ್ ಸರ್. ಆ ಟೈಮಲ್ಲಿ ನೀನು ಆದಿತ್ಯ ಅಲ್ಲಿ ಏನ್ ಮಾಡ್ತಿದ್ರಿ ಸರ್? ಇಷ್ಟು ಇನ್ನೋಸೆಂಟ್ ಫೇಸ್ ಬೇಡ. ನಿಮ್ಮಿಬ್ಬರ ಬಗ್ಗೆ ತುಂಬಾ ಸ್ಟೋರೀಸ್ ನ ಕೇಳ್ತಾ ಇದ್ದೀನಿ ನಾನು. ಅಂಥದ್ದೆಲ್ಲ ಏನೂ ಇಲ್ಲ ಸರ್. ಆದಿ ಅಂಡ್ ಮಿಯಾ ಜಸ್ಟ್ ಫ್ರೆಂಡ್ಸ್. ಫಿಸಿಕ್ಸ್ ಪೇಪರ್ ಡಿಸ್ಕಸ್ ಮಾಡ್ತಿದ್ದಾಗ ಸೋಮು ಬಂದ. ಸಮ್ ಡಿಸ್ಕಷನ್ ಅಬೌಟ್ ದ ಫ್ರೆಷರ್ಸ್ ಪಾರ್ಟಿ ಅಂಡ್ ಸಡನ್ಲಿ ದೇ ಸ್ಟಾರ್ಟೆಡ್ ಫೈಟಿಂಗ್. ಅಷ್ಟೇ ಸರ್. ಮತ್ತೆ ನಿನ್ ಡ್ರೆಸ್? ಇವರಿಬ್ಬರನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದೆ ಸರ್. ಆ ಟೈಮಲ್ಲಿ ಆಯ್ತು. ಫೈಟ್ ಸ್ಟಾರ್ಟ್ ಮಾಡಿದ ಆದಿನ? ಹೌದು ಸರ್. ಆದಿತ್ಯ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ನಿನ್ನಿಂದ ಇವತ್ತು ಒಂದು ಹುಡುಗಿ ಕಿಲ್ಟಿಂದ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆದಿತ್ಯ, ಸ್ಟಾಪ್. ಐ ಆಮ್ ಟಾಕಿಂಗ್ ಟು ಯು, ಸ್ಟಾಪ್. ಸರಿ, ಸ್ವಲ್ಪ ಹೊತ್ತು ಆಟಾಡೋದು ನಿಲ್ಸು, ಮಾತಾಡಬೇಕು. ನನಗೆ ಮಾತಾಡಬೇಕು ಅನಿಸ್ತಿಲ್ಲ. ಆದಿ, ಪ್ಲೀಸ್. ವರ್ಷ, ಪ್ಲೀಸ್, ನನ್ನ ಮೂಡ್ ಸರಿ ಇಲ್ಲ. ಮತ್ತೆ ನಾನೇನೋ ಹೇಳಿ, ನೀನು ಹರ್ಟ್ ಆಗಿ, ನಾನು ಫೀಲ್ ಆಗಿ, ವಿ ಡೋಂಟ್ ನೀಡ್ ಆಲ್ ಆಫ್ ದಿಸ್. ನಾಳೆ ಮಾತಾಡೋಣ. 5 minutes, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. ಇದ್ರ ಜೊತೆ ಮಾತಾಡ್ಕೋ. ಸ್ಟಾಪ್ ಟಾಕಿಂಗ್ ಟು ಮೀ ಲೈಕ್ ದಟ್. ಐ ಆಮ್ ಯುವರ್ ಗರ್ಲ್ ಫ್ರೆಂಡ್. ಮತ್ತೆ ಒಳಗೆ ಫ್ರೆಂಡ್ ಅಂದೆ? ಒಳಗ್ ನಡೆದ ಜಗಳದ ವಿಷಯದ ಬಗ್ಗೆ ಡೋಂಟ್ ಬ್ಲೇಮ್ ಮಿ, ಬಿಕಾಸ್ ಇಟ್ ವಾಸ್ ಯೋರ್ ಮಿಸ್ಟೇಕ್. ವಾಟ್? ಯೆಸ್, ಬೇಡ ಬೇಡ ಅಂತಿದ್ರು, ಯು ಪಿಕ್ಡ್ ಅಪ್ ಅ ಫೈಟ್ ವಿತ್ ಸೋಮು. ಮ್ಯಾಟರ್ ಪ್ರಿನ್ಸಿಪಲ್ ವರ್ಗೂ ಹೋಯ್ತು. ಅವನಿಗೆ ಹೊಡೆದಿದ್ದು ನಿನ್ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ. ನಾನ್ ಮಾಡಿದ ತಪ್ಪು, ಅವ್ನ್ ಮಾಡಿದ ತಪ್ಪಲ್ವಾ? ತಪ್ಪೇ. ಮತ್ತೆ ಅದನ್ನ ಪ್ರಿನ್ಸಿಪಲ್ ಮುಂದೆ ಯಾಕೆ ಹೇಳಿಲ್ಲ? ನನ್ನ ಯಾಕೆ ಗೂಬೆ ಮಾಡ್ತಿದ್ಯಾ? ಡೋಂಟ್ ಶೌಟ್ ಆದಿ. ನಾನ್ ಸೋಮು ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಾವ್ ಆ ಟೈಮಲ್ಲಿ ಏನ್ ಮಾಡ್ತಿದ್ವು ಅದನ್ನ ಹೇಳ್ತಿದ್ದ. ಮ್ಯಾಟರ್ ನಮ್ ಪೇರೆಂಟ್ಸ್ ವರ್ಗೂ ಹೋಗ್ತಿತ್ತು. ಕಾಲೇಜ್ ಸೆಂಟ್ರಲ್ ನನಗೆ ಪ್ರಪೋಸ್ ಮಾಡಿದ್ಯಾ? ನಿಮ್ ಮನೆ ಪಾರ್ಕಿಂಗ್ ಅಲ್ಲಿ ಕಾರಲ್ಲಿ ನನ್ ಜೊತೆ. ನಮ್ ವಿಷಯ ಪ್ರಿನ್ಸಿಪಲ್ ಗೆ, ಪೇರೆಂಟ್ಸ್ ಗೊತ್ತಾದ್ರೆ ಏನು? ಆ ಸಿಚುವೇಶನ್ಸ್ ಬೇರೆ, ಈ ಸಿಚುವೇಶನ್ ಬೇರೆ. ನನ್ ಮ್ಯಾಟರ್ನ ನಾನ್ ಹೇಳಿದ್ರೆ ನಮ್ ಪೇರೆಂಟ್ಸ್ ಕೇಳ್ತಾರೆ, ಅದೇ ಪ್ರಿನ್ಸಿಪಲ್ ಒಂದ್ ಕಂಪ್ಲೇಂಟ್ ಹಾಗೆ ಹೇಳಿದ್ರೆ ಯಾವಾಗ್ಲೂ ನಮ್ ಪ್ರೀತಿನ ತಪ್ಪಾಗಿ ನೋಡ್ತಾರೆ. ಇದನ್ನೆಲ್ಲ ನೀನ್ ಯೋಚನೆ ಮಾಡಲ್ಲ, ಬಿಕಾಸ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯು ಡೋಂಟ್ ಕೇರ್. ಯಸ್, ನಾನ್ ಹೀಗೆ, ನನ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದನ್ನ ಮಾಡ್ತೀನಿ. ಸಿಚುವೇಶನ್ ತಗ್ಗಾಗ ಬಿಹೇವ್ ಮಾಡೋದು, ಕ್ಯಾಲ್ಕುಲೇಟೆಡ್ ಆಗಿ ಲವ್ ಮಾಡೋದು ನನಗೆ ಆಗಲ್ಲ. ಹೌ ಡೇರ್ ಯು ಸೇ ದಟ್? ನಂದು ಕ್ಯಾಲ್ಕುಲೇಟೆಡ್ ಲವ್? ನೌ ಐ ಗೆಟ್ ಇಟ್. ಆಕ್ಚುಲಿ ನಿನ್ ಪ್ರಾಬ್ಲಮ್ ಅವನನ್ನ ಟಚ್ ಮಾಡ್ದಾ ಅಂತಲ್ಲ, ಪ್ರಿನ್ಸಿಪಲ್ ಮುಂದೆ ನಿನ್ ಈಗೋ ಹರ್ಟ್ ಮಾಡ್ದಾ ಅಂತ. ಅದಕ್ಕೆ ನನ್ನ ಹರ್ಟ್ ಮಾಡ್ತಾ ಅನಾವಶ್ಯಕವಾಗಿ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಅನಾವಶ್ಯಕವಾಗಿ ದೊಡ್ಡ ಸೀನ್ ಮಾಡದ್ನ ಅಂದ್ರೆ, ಸೋಮು ನಿನ್ ಹತ್ರ ಹಾಗೆ ಬಿಹೇವ್ ಮಾಡಿತ್ತು, ನಿನ್ ಬಟ್ಟೆ ಹರಿದ್ ಹಾಕಿದ್ದು, ನಿನಗೋಕೆನಾ? ಅಷ್ಟೇ ಬಿಡು,
ಮೊನ್ನೆ ಹುಡುಗರ ಹಿಂದೆ ಬಿದ್ದರೆ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಂದೆ. ಹೀಗೆ ಟಚ್ ಮಾಡಿದ್ರು ಕೂಡ ನೀನ್ ಹಿಂದೆ ಬಿದ್ರೆ ಅಂದಿತ್ತು ಯಾವನಾದ್ರೂ ಆಗ್ಲಿ ಅಂದಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಯು ಆದಿ, ಯೋಚನೆ ಮಾಡ್ತೇನೆ ಮಾತಾಡ್ಬಿಡ್ತೀಯ, ಮಾತಲ್ಲೇ ಸಾಲ್ವ್ ಆಗೋದನ್ನ ಜಗಳದವರೆಗೂ ತಗೊಂಡು ಹೋಗ್ತೀಯ. ಎಲ್ಲಿ ಶುರು ಮಾಡ್ತೆ, ಎಲ್ಲಿವರೆಗೂ ತಗೊಂಡು ಬಂದಿದ್ಯಾ? ಐ ಹೇಟ್ ಯು ಆದಿ, ಯು ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್. ಒಂದು ಮಾತು ತಪ್ಪಾಗಾಡಿದಕ್ಕೆ ನಿನ್ಗೆ ಇಷ್ಟೊಂದು ಕೋಪ ಬಂತು? ನಾನ್ ಪ್ರೀತಿಸ್ತಿರೋ ಹುಡುಗಿನ ಒಂದು ತಪ್ಪಾಗಿ ಮುಟ್ಟಿದ್ರೆ ನನಗೆ ಎಷ್ಟು ಕೋಪ ಬರಬೇಕು? ಎಸ್, ನಾನು ತುಂಬಾ ಬೇಗ ರಿಯಾಕ್ಟ್ ಆಗ್ತೇನೆ, ಆದ್ರೆ ತಪ್ಪಾಗಲ್ಲ. ಇವತ್ತು ನಾನು ಯೋಚನೆ ಮಾಡಿದ್ದಕ್ಕೆ ಬೇಡ ಬೇಡ ಅಂತ ನೀನು ತಡೆದೆ, ನೀನೇ ಬೇಕು ಬೇಕು ಅಂತ ಇಲ್ಲಿವರೆಗೂ ತಂದಿದ್ಯಾ. ಇವತ್ತು ಜಗಳ ನಾನು ಶುರು ಮಾಡಿಲ್ಲ ವರ್ಷ, ಆದ್ರೆ ನಾನೇ ಎಂಡ್ ಮಾಡ್ತೀನಿ. ಅವನನ್ನು ಹೊಡೆದಿದ್ದು ನಿನಗೋಸ್ಕರ, ಹರ್ಟ್ ಆಗಿದ್ದು ನಿನ್ನಿಂದ. ನಂದು ಈಗೋ ಅಲ್ಲ ವರ್ಷ, ಪ್ರೀತಿ. ಆ ವಿಷಯ ನಿನಗೆ ಈಗ ಅರ್ಥ ಆದ್ರು ಐ ಡೋಂಟ್ ಕೇರ್, ಬಿಕಾಸ್ ಐ ಆಮ್ ಡನ್ ಫೈಟಿಂಗ್ ವಿತ್ ಯು ಅಂಡ್ ಫಾರ್ ಯು. ಐಮ್ ಬ್ರೇಕಿಂಗ್ ಅಪ್ ವಿತ್ ಯು ವರ್ಷ, ಯು ಡೋಂಟ್ ಡಿಸರ್ವ್ ಇಟ್. ನೀನು ಎಲ್ಲಾದರೂ ಇಷ್ಟ ಆದ ಹುಡುಗಿ ಐ ಲವ್ ಯು ಹೇಳಿದಾಗ ಸಿಗೋ ಖುಷಿಗಿಂತ ಅದೇ ಹುಡುಗಿ ಐ ಹೇಟ್ ಯು ಅಂದಾಗ ಆ ನೋವು ಇನ್ನೂ ಹೆಚ್ಚಾಗೇ ಇರುತ್ತೆ. ಆ ನೋವೇ ನಮ್ಮಿಬ್ಬರನ್ನ ದೂರ ಮಾಡಿದ್ದು, ನನ್ನನ್ನು ತುಂಬ ದೂರ ಕರ್ಕೊಂಡು ಬಂದಿದ್ದು. ಸೆಟ್ ಮಾಡ್ಕೊಂಡಿರೋ ಟೈಮೇ ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುತ್ತೆ, ಅವಾಗ ಸಿಂಪಲ್ ಆಗಿ ರೀಸೆಟ್ ಮಾಡಿ ಮಲ್ಕೋತೀವಿ. ನಾನು ಮಾಡಿದ್ದು ಅದನ್ನೇ, ಲೈಫ್ ನನ್ನ ಡಿಸ್ಟರ್ಬ್ ಮಾಡ್ತು, ಇಷ್ಟ ಆಗಲಿಲ್ಲ, ಸಿಂಪಲ್ ಆಗಿ ರೀಸೆಟ್ ಮಾಡಿದೆ, ಫ್ರೆಶ್ ಆಗಿ ನಿದ್ದೆಯಿಂದ ಇದ್ದೆ. ಅವತ್ತಿಂದ ಫಿಕ್ಸ್, ನಾನು ಹೋಗಿದ್ದ ಜಾಗ ನನಗೆ ಇಷ್ಟ ಆಗಿರಬೇಕು, ನನ್ನ ಸುತ್ತ ನನಗೆ ಇಷ್ಟವಾದ ಜನ ಇರಬೇಕು, ಚಾಲೆಂಜ್ ಎಂಥದ್ದಾದರೂ ಗೆದ್ದು ಸಾಧಿಸಬೇಕು. ನೆನಪಿದಾನಲ್ವಾ ರವಿ, ನನ್ನ ಬೆಸ್ಟ್ ಫ್ರೆಂಡ್, ಇಲ್ಲಿ ನನ್ನ ಕ್ಲಾಸ್ಮೇಟ್, ನನ್ನ ರೂಮ್ಮೇಟ್. ಕವಿತಾ, ಇವಳು ಕವಿತಾ ನಮ್ಮ ಹೌಸ್ ಓನರ್ ಮಗಳು ಅಂಡ್ ರವಿಸ್ ಗರ್ಲ್ ಫ್ರೆಂಡ್. ಎಸ್, ಫೈನಲಿ ನಮ್ ರವಿ ಒಂದು ಹುಡುಗಿಗೆ ಬಿದ್ದ. ಏನು ಆದಿತ್ಯ, ಫಸ್ಟ್ ರ್ಯಾಂಕ್ ಬರೋ ಚಾನ್ಸಸ್ ಇದೆ ಅಂತೀಯಾ? ಐ ಹ್ಯಾವ್ ನೋ ಕ್ಲೂ, ಆಲ್ ದಿ ರಿಸಲ್ಟ್ಸ್ ಆರ್ ಸೀಲ್ಡ್. ಟೆನ್ಷನ್ ಅಲ್ಲಿ ಸತ್ತೋಗ್ತಾ ಇದೆ ನಾನಂತೂ. ನಾವಿಲ್ ಟೆನ್ಷನ್ ಅಲ್ಲಿ ಇದ್ರೆ ಅಲ್ಲಿ ನೋಡು, ರಾಜು ಅವ್ರನ್ನ ಬೆಟ್ಟಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇವನ ಹೆಸರು ಶಿವರಾಜು, ನಮ್ ರೂಮ್ಮೇಟ್, ಪ್ರೀತಿಯಿಂದ ರಾಜು ಅವರೇ ಅಂತೀವಿ. ಇವನ್ ಬಗ್ಗೆ ಡೆಪ್ತ್ ಆಗಿ ತಿಳ್ಕೊಬೇಕು ಅಂದ್ರೆ ನಾವು ಬೀದರ್ಗೆ ಹೋಗ್ಬೇಕು. ಇಲ್ಲ ಕಣ, ರೈಟ್. ಇಲ್ಲ ಲೆಫ್ಟ್. ಏ ಇಲ್ಲ ರೈಟ್. ಲೆಫ್ಟ್ ಅಂತ ಹೇಳಿ 500 ರೂಪಾಯಿ, ರೈಟ್ 1000. ಲೆಫ್ಟ್ ಅಂತ 5000 ರೂಪಾಯಿ. ಎಸ್ ನೋಡ್ದೇನಲ್ಲಿ ರಾಜು ಅಂದ್ರೆ ತಮಾಷೆನಾ? ಎಮ್ಮೆ ಲೆಫ್ಟ್ ಸೈಡೆ ಹೋಗುತ್ತೆ ಅಂತ ಹೇಳ್ದೆ ತಾನೇ ನಾನು. ಕೊಡು ಕಾಸಿಲಿ, ಕೊಡು ದುಡ್ಡು. ಇದು ನನ್ನ ಹಿಸ್ಟ್ರಿ. ಹಲೋ ಮಿಸ್ಟರ್ ರಾಜು, ಏನ್ ಹುಚ್ಚಿಡ್ತಿದ್ಯಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇರೋದನ್ನೆಲ್ಲ ಮಾರ್ಕೊಂಡು ಊರ್ ವಾಪಸ್ ಹೋಗ್ಬೇಕಾಗುತ್ತೆ. ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಎಲ್ಲ ಮಾರ್ಕೊಂಡು ಹೋಗಕ್ಕಲ್ಲ, ಇಲ್ಲಿ ಶುರು ಮಾಡೋದಕ್ಕೆ. ನಾನು ಅವಾಗ್ಲಿಂದ ಅವನೇ ಹುಡುಕ್ತಾ ಇದ್ದೀನಿ. ಹಲೋ ಜನು, ನಂದೊಂದು ಅಪ್ಪೊಂಡ್ ಹಾಕೋ. ನನ್ನ ಫ್ರೆಂಡ್ ಆದಿತ್ಯ ಟಾಪ್ 3 ಪ್ಲೇಸ್ ಅಲ್ಲಿ ಇರ್ತಾನೆ ಅಂತ ಹೇಳಿ ಪೌಂಡ್ಗೆ 2 ಪೌಂಡ್ ಬಿಟ್ಟು. ಥರ್ಡ್ ಪ್ಲೇಸ್ ಗೋಸ್ ಟು ಹೆನ್ರಿ ಟ್ರಾಪ್. Congratulations. Thank you, sir. What the hell, what the hell? Call Madhu. Second place goes to... Start at the time, Madhu. Lori Chaunch. Congratulations. Light up to go. Yake? Illi Vargo University History li Indians ke first place yavattu bandila. ಇವನೇ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಳಿಸಿದ್ದಾನೆ, ಏನು ಹುಚ್ಚ ಅವನಿಗೆ? ಫಸ್ಟ್ ಪ್ಲೇಸ್ ಆಫ್
architecture. Ghost 2. K. Aditya Shekhar. Yes! Yay! ಹೊರ ದೇಶದಲ್ಲೂ ನಾನು ಬೆಟ್ಟಿಂಗ್ ನ ಬದುಕಿಸಿದ್ಯಾ, ನಾನು ಗೆದ್ದಿದ್ರಲ್ಲಿ ನಿನ್ ಶೇರ್ ಇದು. ಓ ನನಗೇನಾ? ಚೇರ್ಸ್. ಹಾಯ್ ಸಾರಾ. ಹಾಯ್ ಹಾಯ್ ಇಷ್ಟ ಆದ್ಲ ಮಗ? ಲೇ ಹೇಳ, ಲೇ ಅಂದ್ರೆ ಹೇಳು. ಓಕೆ, ಗೊತ್ತಾಯ್ತು ಬಿಡು. ಲೇ 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 ಹೋಗ. ಹಾಯ್, ನೀವು ಅರ್ಪಿತಾ ಅಲ್ವಾ? ನೋ, ಐ ಆಮ್ ಸುನೈನಾ. ನೀವು ಆದಿತ್ಯ ಗರ್ಲ್ ಫ್ರೆಂಡ್ ಅಲ್ವಾ? ನೋ. ಐಶೋ, ಸುಳ್ಳು ಹೇಳುವಂತ ಅವಶ್ಯಕತೆ ನಂಗೇನಿದೆ? ಹೂ ದ ಹೆಲ್ ಇಸ್ ಆದಿತ್ಯ? ಹೂ ದ ಹೆಲ್ ಇಸ್ ಆದಿತ್ಯನ? ಆದಿತ್ಯ ಗೊತ್ತಿಲ್ವಂತೆ. ಹಲೋ ಫ್ರೆಂಡ್ಸ್, ಆದಿತ್ಯ ಗೊತ್ತಿಲ್ವಂತೆ. ಗೈಸ್, ಆದಿತ್ಯ ಗೊತ್ತಿಲ್ವಂತೆ ಅವ್ರಿಗೆ. ಇವನ್ ಆಕ್ಟಿಂಗ್ ಭಾಸ್ಕರ್ ಅವಾರ್ಡ್ ಕೊಡ್ಲೇಬೇಕು. ಲಂಡನ್ ಅಲ್ಲಿ ಇದ್ಕೊಂಡು ಟವರ್ ಬ್ರಿಡ್ಜ್ ಗೊತ್ತಿಲ್ಲ ಅಂದಂಗೆ ಆಯ್ತಿದ್ದು. ಆದಿತ್ಯ, ಕಮ್ ಆನ್ ಪ್ರಿನ್ಸ್, ಮೀಟ್ ಆದಿ. ಹೈ ಸಲೈ. ಹೇ ಹೇ, ಸಾರಿ ಅಬೌಟ್ ಮೈ ಫ್ರೆಂಡ್ ದೇರ್. ಹಾಯ್, ಐ ಆಮ್ ಆದಿತ್ಯ. ವಾಟ್ ಇಸ್ ದಿಸ್ ಚೀಪ್ ವಿಂಗ್ ಮ್ಯಾನ್ ಫಾರ್ ಜಸ್ಟ್ ಸಮ್ಥಿಂಗ್? I don't fall for them. Challenge accepted. ಅದು ಆದಿತ್ಯ ಅಂದ್ರೆ ಅವನಿಗೆ ಆ ಹುಡುಗಿ ಬಿದ್ದೋಗ್ತಾಳೆ. ಎನಿ ಬೆಟ್? ಓಕೆ, ಗುಡ್ ಲಕ್. ಸರೆ ಗಮ ನೀನೇ ಬದನಿಸಗುನುಗುತ್ತ ಮನದೊಳಗೆ ಬಾ.
ಲೈಫಿಗೆ ವಂಡರ್ವಾಗ್ಲೆ ನಾ ಸುಮೇನ ನನ್ನೋಳನ Okay, your place or mine? ಬಿಡಲ್ಲ ಅಂದೆ, ಬೆಳೆಸ್ಬಿಟ್ಟೆ. ಈಗ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇಂಟ್ರೆಸ್ಟ್ ಹೋದಷ್ಟು ಈಸಿಯಾಗಿ ನನಗೆ ಹ್ಯಾಂಗ್ ಓವರ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ. ಅಪ್ಪ ಆದಿತ್ಯ, ಇವರೇ ರಾಮಚಂದ್ರ ರಾವ್, ಕವಿತಾ ಫಾದರ್ ಅಂಡ್ ನಮ್ಮನೆ ಓನರ್. 80s ಅಲ್ಲಿ ಲಂಡನ್ ಬಂದು ಚೆನ್ನಾಗಿ ಸೆಟ್ಲ್ ಆಗಿರೋ ಕನ್ನಡಿಗರು. ನಾನು ಅಂದ್ರೆ ಪ್ರಾಣ, ಚೆನ್ನಾಗಿ ಓದ್ತೀನಿ ಅಂತಲ್ಲ, ಸೇಮ್ ಕಮ್ಯುನಿಟಿ ಅಂತ. ಅಂಕಲ್ ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀರಾ? ಕಂಗ್ರಾಚುಲೇಷನ್ಸ್. ಅಯ್ಯೋ ಆಕ್ಷಿ, ಏನಂಕಲ್ ಇದು? ನಿನ್ನೆ ನೀನ್ ಮಾಡಿದ ಸಾಧನೆಗೆ ನಮ್ಮ ಗೌರವ ಎಲ್ಲೋ ಹೊರಟೋಯ್ತು. ಕರೆಕ್ಟ್ ಅಂಕ, ನಮ್ ಕನ್ನಡದವರೆಲ್ಲ ಹೋಗ್ಬಿಟ್ರು. ಕನ್ನಡದ ಬಗ್ಗೆ ಎಲ್ಲ ಕಡೆ ಮಾತಾಡ್ತಾ ಇರೋದು, ನಮ್ಮ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇರೋದು. ಬೆಳಗ್ ಬೆಳಗ್ಗೆ ಗೂಬೆ ಮುಖ ಹಾಕೊಂಡು ಬಂದ್ಬಿಡ್ತವೆ. ಹ್ಮ್, ಇಲ್ಲ, ನಿಮಗೋಸ್ಕರ ಮುಲ್ತಾನ್ ಮಟ್ಟಿ ಮುಖಕ್ಕೆ ಹಾಕೊಂಡು ಶೈನಿಂಗ್ ಹೊಡಿತಿರ್ತೀವಿ. ಅವಶ್ಯಕತೆ ನಿನಗಿರೋದು, ನನಗಲ್ಲ. ಏಯ್, ಏನೋ ಓದರ್ದೆ? ನಿನಗೆ ರೆಂಟ್ ಬೇಕಾ, ರೆಸ್ಪೆಕ್ಟ್ ಬೇಕಾ, ಯಾವ್ದುತ್ತ ಡಿಸೈಡ್ ಮಾಡ್ಕೋ. ಸುಮ್ನಿರು, ನಿನ್ನಂತವನೇ ಫ್ಲೈಟ್ ಅಲ್ಲಿ ಮಂಗ್ಳೂರ್ಗೆ ಹೋಗಿ ಬಂದು ಜೆಟ್ ಲ್ಯಾಗ್ ಹೋದೆ ಅಂದಂತೆ. ಐ ಕಾಂಟ್ ಟೇಕ್ ದಿಸ್. ಕೈಲಿ ಏನಾಗಲ್ಲ ಬಿಡು. ಇಲ್ಲಿ ನೋಡಿ ಈ ನೇಚರ್ ನೋಡಿ, ಆ ಗಿಡ ಮರ, ಆ ಹೂಗಳು ಎಷ್ಟು ಪ್ರಶಾಂತವಾಗಿದೆ ಅಲ್ಲ. ಇನ್ನೇನ್ ಕೆಲ ಸಮಾಚಾರ? ಸಮಾಚಾರ ಅಂತಿದ್ದಾಗೆ ನೆನಪಾಯ್ತು, ನಿಮ್ ತಾಯಿಯವ್ರದ್ದು ನಂಬರ್. ನಾವು ದೊಡ್ಡವರು ದೊಡ್ಡವ್ರು ದೊಡ್ಡವ್ರು ಮಾತಾಡ್ಕೊಳ್ಳೋದಕ್ಕೆ ಏನೋ ಇರುತ್ತೆ, ನಿಮಗೆ ಚಿಕ್ಕವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಫೋನ್ ನಂಬರ್ ಕೊಡು. ಆದಿ, ಒಂದ್ ಸೆಕೆಂಡ್. ಕವಿತಾ ಕರೀತದಾಳೆ, ಹೋಗು 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 ಹೋಗು. ಏನು? ನಮ್ಮಪ್ಪ ನನಗ್ ನಿನ್ ಜೊತೆ ಮದ್ವೆ ಮಾಡ್ಬೇಕು ಅಂತ. ಡೋ ವರಿ, ಐಲ್ ಮ್ಯಾನೇಜ್. ಹಾಗೆ ರವಿ ಜೊತೆ ನನ್ನ ಮದ್ವೆಗೆ ಹೇಗಾದ್ರೂ ಒಪ್ಪಿಸ್ತೇನೆ. ನಿಮ್ ಮದ್ವೆ ನನ್ನ ರೆಸ್ಪಾನ್ಸಿಬಿಲಿಟಿ. ಓಕೆ, ಥ್ಯಾಂಕ್ ಯು. ಆದಿತ್ಯ, ಇದು ಸಕ್ಕರೆನ ಉಪ್ಪು ಒಂಚು ಟೇಸ್ಟ್ ಮಾಡಿ ಹೇಳು. ಡಿಟರ್ಜೆಂಟ್ ಇದು. ಡಿಟರ್ಜೆಂಟ್? ಸಕ್ಕರೆ ಅನ್ಕೊಂಡು ಹಾಲಲ್ಲಿ ಬೆರೆಸ್ಕೊಂಡು ಕುಡಿದ್ಬಿಟ್ಟೆ. ಅಯ್ಯೋ, ಯಾಕೆ ಹಂಗ? ಲಂಡನ್ನಲ್ಲೇ ಲಂಡನ್ಗೆ ಹೋಗ್ತಿದ್ದೀನಿ. ಈಗ ಟ್ಯಾಪಲ್ಲಿ ನೀರು ಬರ್ತಾ ಇಲ್ಲ, ಪೇಪರ್ ತಗೊಂಡೋಗೋ, ಯೂಸ್ ಆಗುತ್ತೆ. ಲುಕಿಂಗ್ ಬ್ಯೂಟಿಫುಲ್. ಏನಿದು? ರವೆ ಉಂಡೆ, ನಮ್ಮ ಊರಿಂದ ಬಂದಿದೆ. ಎಲ್ಲ ನನಗೇನ? ಅವ್ರಿಗೆ ಸ್ವಲ್ಪ ಕೊಟ್ಟು ಮಿಕ್ಕಿದ್ ನೀನ್ ತಿನ್ನು. ರಾತ್ರಿ ತಿನ್ನೋಣ. ಅಮ್ಮ ನೋಡ್ತಾವ್ರು. ಏ, ಯಾಕೋ ಹೇಳ್ಬಿಟ್ಟೆ ನೀನು, ಸ್ವಲ್ಪ ಸುಮ್ಮನಿರ್ಬಾರ್ದ? ಫ್ರೀ ಎಂಟರ್ಟೈನ್ಮೆಂಟ್ ಇತ್ತು. ಹಾಯ್, ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ. ಅಷ್ಟು ಕ್ಯಾಶುವಲ್ ಅನ್ನಿಸ್ಲಿಲ್ವಲ್ಲ, ಬೀಗ ಮದ್ವೆ ಮಾಡ್ಕೊಳ್ಳಿ. ಅಯ್ಯೋ, ಅದೆಲ್ಲ ಆದಿ ಕೇಳಿದೆ ಆಂಟಿ. ಏ ಆದಿ, ನೀನ್ ಇವ್ನಿಗೆ ಹೆಲ್ಪ್ ಮಾಡೋದ್ ನನ್ಗೊಂಚೂರು ಇಷ್ಟ ಇಲ್ಲ. ಮತ್ತಿನ್ನೇನು? ನಿನ್ನ ಮದ್ವೆಗೆ ನಿನ್ ಫ್ರೆಂಡ್ ಹೆಲ್ಪ್ ಮಾಡ್ಬೇಕು, ಆದ್ರೆ ನಿನ್ ಫ್ರೆಂಡ್ ಮಾತ್ರ ಸಿಂಗಲ್ ಆಗಿ ಇರ್ಬೇಕಾ? ಅದ್ ಸರಿ. ಅಯ್ಯೋ ಆಂಟಿ, ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ, 6 ತಿಂಗಳಿಂದ ಇವ್ರಿಗೆ ಎಂತ ಹುಡುಗಿರನ್ನ ತೋರಿಸಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಇವ್ನಿಗೆ ಯಾರನ್ನಾದ್ರೂ ತೋರಿಸಿದ್ರೆ ಸಾಕು, ಉದ್ದ ಇದ್ದಾಳೆ, ಕುಳ್ಳಿಗಿದ್ದಾಳೆ, ದಪ್ಪಗಿದ್ದಾಳೆ, ಸಣ್ಣಗಿದ್ದಾಳೆ, ಈ ತರ ಕಾರಣ ಹೇಳ್ಕೊಂಡು ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇರ್ತಾನೆ ಆಂಟಿ. ಇವೆಲ್ಲ ಬಿಡಿ ಆಂಟಿ, ನಿನ್ನೆ ರಾತ್ರಿ ಸೂಪರ್ ಆಗಿರೋ ಹುಡುಗಿನ ತೋರಿಸಿದ್ದೀನಿ, ಮುಕ್ಕೊಡ್ದಂಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ಬಿಟ. ಇನ್ ಇದಕ್ಕಿಂತ ಇನ್ನೇನ್ ಮಾಡ್ಲಿ ಆಂಟಿ, ನೀವೇ ಹೇಳಿ. ಅಮ್ಮ, ನನ್ಗೆ ಆ ಹುಡುಗಿ ಇಷ್ಟ ಆಗ್ಲಿಲ್ಲ. ಅಮ್ಮ, ಏನು? ಸಾಕ್ ಬಿಡುಗ್ರು, ಆ ತರ ಟಚ್ಚಿಂಗ್ಗಳು ನಮ್ಮೂರಲ್ಲಿ ಏನಾದ್ರೂ ಆಗಿದ್ರೆ ಪಂಚಾಯತಿನ ಕರ್ಸಿ ಮದ್ವೆನೆ ಮಾಡಿಸ್ಬಿಟ್ರು ಅವರು. ಅಮ್ಮ ನಮಸ್ತೆ. ಅಮ್ಮ, ಆದಿ ಆದಿ ಆದಿ. ಏ, ಅಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೆಲ್ಲರೂ ಇಲ್ಲೇ ಬಿದ್ದೀರಿ. ಏನದ್ ಮಗ? Have you considered my offer? I'll take up the offer only if my friends are in my team. No, kodu. Hey, India win aagutte anta 50 pound bet kattkoli. Naan kodala. Hey. Fine. Kodu. I'll meet you in the office tomorrow. Aditya, this is Krishna. I'm Mike's assistant. Boss is waiting. Cool. New Hampton alli modern Landtech constructions. 1000 ಎಕರ್ಸ್ ಅಲ್ಲಿ ಟೌನ್ಶಿಪ್ ಕಟ್ತಾ ಇದ್ದಾರೆ. ಅದರಲ್ಲಿ ರೋ ಹೌಸ್ ಕಾಂಟ್ರಾಕ್ಟ್ ನಮ್ಮ ಕಂಪನಿಗೆ ಸಿಕ್ಕಿದೆ. ಅಂಡ್ ವಿ ವಾಂಟ್ ಯು ಟು ಡಿಸೈನ್ ದ ಬೆಸ್ಟ್ ರೋ ಹೌಸ್ ಮಾಡೆಲ್. ಡೋ ವರಿ ಮೈಕ್, ಐ ಗಾಟ್ ಇಟ್. ವರ್ಕ್ ವಿಷಯದಲ್ಲಿ ನಂಗೇನು ಟೆನ್ಷನ್ ಇಲ್ಲ ಆದಿ. ಐ ನೋ ಯು ವಿಲ್ ಟೇಕ್ ಕೇರ್ ಆಫ್ ಇಟ್. ಬಟ್ ನಮ್ಮ ಜಾಬ್ ಸೆಕ್ಯೂರ್ ಆಗಿರ್ಬೇಕಂದ್ರೆ ವಿಲ್ ಹ್ಯಾವ್ ಟು ಬಿ ಅ ಲಿಟಲ್ ಸ್ಮಾರ್ಟ್. ಅಂದ್ರೆ?
ಇದ್ರಲ್ಲಿ ಮುಚ್ಚಿಡು ಅಂತದೇನಿಲ್ಲ ಕಣ. ನಮ್ಮ ಹತ್ರ ಬರೋ ಸೈಟ್ ಮ್ಯಾನೇಜರ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತೆ ಅಷ್ಟೇ. ಸರಿ ಬಿಡಿ, ಏನೋ ಒಂದು ಮಾಡಿ. ಹಲೋ ಲೇ ರವಿ, ನೀವು ಬರೋಕೆ ಇನ್ನು ಎಷ್ಟೊತ್ತಾಗತ್ತೆ? ಏ ನಾವೀಗ ಬರೋಕ್ಕಾಗಲ್ಲ ಕಣ. ಯಾಕೆ, ಏನಾಯ್ತು? ಅದು ನಾನು ಕವಿತಾ ಪಿ ಆರ್ ಕೆಲಸದಲ್ಲಿ ಬಿಸಿ ಇದ್ದೀವಿ ಕಣ. ಇಡೋ ಫೋನು. ಏನಪ್ಪ ರಾಜು, ಏನು ಸಮಾಚಾರ? ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಕಣೋ, ಕೊಹ್ಲಿ ಸಿಕ್ಸ್ ಹೊಡೆದು ಅನುಷ್ಕಾ ಶರ್ಮಾ ಮುಖ ನೋಡ್ತಾನೆ ಅಂತ 1000 ಪೌಂಡ್ ಬೆಟ್ ಕಟ್ಟಿದ್ದೀನಿ. ಓಹೋ, ತಾವು ರೀಪ್ಲೇ ಮ್ಯಾಚ್ಗೂ ಬೆಟ್ಟಿಂಗ್ ಕಟ್ತಿರೋ? ರೀಪ್ಲೇ ಮ್ಯಾಚ್? ನಿನ್ನಂತ ಗೂಬ್ ನನ್ನ ಮಕ್ಕಳು ಇರೋದ್ರಿಂದಾನೆ ಇವ್ರುಗಳು ನಮ್ಮನ್ನ 200 ವರ್ಷ ಆಳಿದ್ದು. ಹೇ ಹೇ ಆದಿತ್ಯ, ಐಮ್ ಗ್ಲಾಡ್ ಯು ಆರ್ ಹಿಯರ್. ಲಂಡನ್ ಅಲ್ಲಿ ಒಂದು ಬೆಸ್ಟ್ ಆರ್ಕಿಟೆಕ್ಚರ್ ಆಫೀಸ್, ಹಿಂದೆ ಬಿದ್ದಿದ್ದಕ್ಕೆ ಕೆಲಸ ಕೊಟ್ಟಿದ್ದ ಬಾಸ್. ನನಗೋಸ್ಕರ ವೇಟ್ ಮಾಡ್ತಿರೋ ಒಂದು ಚಾಲೆಂಜಿಂಗ್ ಪ್ರಾಜೆಕ್ಟ್, ಜಸ್ಟ್ ವಾಟ್ ಐ ವಾಂಟ್. ಲೈಫ್ ಇಸ್ ಪರ್ಫೆಕ್ಟ್, ಇನ್ನು ಹಿಂದೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. Hey Aditya, come over here. I would like to introduce you to the site manager. ಸೈಟ್ ಮ್ಯಾನೇಜರ್ ಸಾಕಾತಾಗಿದ್ದಾಳಲ್ಲ ನಿನಗೆ ಮುಂಚೆನೇ ಗೊತ್ತಾ? ಗೊತ್ತಾ? ನಾನೆಲ್ವಲ್ಲ ನಿಂಗೆ ಸೆಟ್ ಮಾಡಿದ್ದು? ನಿಂಗೆ ಹೇಳಿದ್ರೆ ನೀನು ಒಪ್ಪಲ್ಲ ಅಂತ ನೀನು ಹೇಳಿಲ್ಲ ಕಣ. ಮ್ಯಾಟ್ರ್ ಏನು ಅಂದರೆ ನೀನು ಸಿಂಗಲ್ ಆಗಿದ್ಯಾ, ಆ ಹುಡುಗಿನೂ ಸಿಂಗಲ್ಲೇ. ನೀವಿಬ್ರು ಮಿಂಗಲ್ ಆದ್ರೆ ಅನ್ಕೋ, ಲೋಕ ಕಲ್ಯಾಣ ಆಗ್ಬಿಡುತ್ತೆ ಕಣ. ಏನಂತ್ಯಾ? ಯಾಕೆ ಗುರು ಬ್ಯಾಟ್ ತೆಗೆದೆ? ಯಾಕೆ ಸುಮ್ಮನೆ ಇದೆಯಾ? ಕ್ರಿಕೆಟ್ ಏನಾದರೂ ಪ್ಲಾನ್ ಮಾಡಿದ್ಯಾ? ಸುಮ್ಮನೆ ಇರೋ ಮೆಟ್ಲು ಅಲ್ಲಿ ಬಾಲೆಲ್ಲಿದೆ. ನೀನಿದೆಯಲ್ಲ. ಏನಂದೆ? ಆದಿತ್ಯ ಏನಿದು ಬ್ಯಾಟ್ ಕೆಳಗಾಕು, ನಾನು ಹೇಳ್ತಾ ಇದ್ದೀನಿ ಕೆಳಗಿಡು ಬ್ಯಾಟ್. ಕೆಳಗೆ ಹೊಡ್ತಲ್ಲ ನೋಡಪ್ಪ ಆದಿತ್ಯ, ಅವನ್ನ ಸಾಯಿಸಾಕ್ಬಿಡು. ಏನೇ ಆಗಲಿ ನಾನು ನೋಡ್ಕೊತೀನಿ, ಬಿಡ್ಬೇಡ ಅವನ್ನ. ಕವಿತಾ ಜಾಗ ಬಿಡು. ರವಿಯಣ್ಣ ನೀನು ಇಲ್ಲೇ ಇದ್ಯಾ? ನಾವು ವರ್ಷ ಕಣ. ನಾನು ಕಾಡ್ತಿದ್ಯಾ? ಅವಳೆ ನಮ್ಮ ಸೈಟ್ ಮ್ಯಾನೇಜರು. ನಮ್ಮಮ್ಮ ನಾನೆ ಕಣ, ನಿಜ ಹೇಳ್ತಾ ಇದ್ದೀನಿ ಕೇಳ. ಆ ಸೈಟ್ ಮ್ಯಾನೇಜರ್ ಹುಡುಗಿ ಅಂತ ಗೊತ್ತಿತ್ತು, ಆದ್ರೆ ವರ್ಷ ಅಂತ ಗೊತ್ತಿರ್ಲಿಲ್ವೋ? ಪ್ರಾಮಿಸ್ ಹೇಳ್ತಾ ಇದ್ದೀನಿ ಕಣ, ನನ್ನ ಮಾತು ನಂಬಲು. ವೇಟ್, ನಿಮ್ಗೆಲ್ಲ ಮುಂಚೆನೆ ಪರಿಚಯ ಆಯ್ತಾ? ಸುಮ್ನೆ ನೀನ್ ಬೇರೆ, ಬೆಂಗಳೂರು ವರ್ಷ ಇವಳೇನೆ. ಅಂದ್ರೆ ಸೈಟ್ ಮ್ಯಾನೇಜರ್ ನಮ್ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ರೆ ನಮ್ ಜಾಬ್ ಸೆಕ್ಯೂರ್ ಆಗಿರುತ್ತೆ ಅಂತ ರವಿ ಹೇಳ್ದ. ಪ್ಲೀಸ್ ಕೊಡೋ, ಪ್ಲೀಸ್ ಬಿಟ್ಬಿಡ, ಅವಳಿಲ್ಲಿ ಇರೋ ಹಾಗಿಲ್ಲ. ಆದಿ, ವಾಟ್ ಇಸ್ ದಿಸ್ ಕವಿತಾ? ನನ್ ಪಾಡಿಗ್ ನನ್ ಹೋಟ್ಲಲ್ಲಿ ಉಳ್ಕೊಂಡಿದ್ರೆ ಬಲವಂತವಾಗಿ ವಕೀಟ್ ಮಾಡಿಸಿ ಇಲ್ಲಿಗೆ ಕರ್ಕೊಂಡ್ ಬಂದೆ. ಈಗೇನ್ ಈ ನ್ಯೂಸೆನ್ಸ್ ಕವಿತಾ? ವರ್ಷ ಮರ್ಯಾದೆಗೆ ಹೇಳ್ತಾ ಇದ್ದೇನೆ, ಅವಳು ಇಲ್ಲಿಂದ ಕಳಿಸ್ದೆ ಇದ್ರೆ. ಕಳಿಸ್ಲಿಲ್ಲ ಅಂದ್ರೆ? ನಿಮ್ಮ ಅಪ್ಪನ ಹತ್ರ ಹೋಗಿ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತೀನಿ, ಅವಾಗ ಸರಿಯಾಗಿ. ಆದಿ, ಸರಿಯಾಗಿ ಹೇಳ್ದವ. ನಮ್ಮ ಮಗ ನನಗ್ ಮದುವೆ ಮಾಡಿಸ್ತೀನಿ ಅಂತ ಬಂದ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಮಾಡಿ ನೀನೇ ಮದುವೆ ಮಾಡ್ಕೋತಾ ಇದ್ದಲ್ಲ, ಏನಾಯ್ತು? ಅವ್ಳು ನಿನಗೆ ತಂಗಿ ಆಗ್ಬೇಕು ಪೊಸಿಷನ್ ಅಲ್ಲಿ ಕೂತಿದ್ಯಾ ಕಣ? ಈ ಹುಡುಗಿ ಯಾರಮ್ಮ? ವರ್ಷ ಅಂತ ಹೇಳಿದ್ನಲ್ಲಪ್ಪ. ನಮಸ್ತೆ ಅಂಕಲ್. ನಮಸ್ತೆ. ಯಾವೂರಮ್ಮ? ಬೆಂಗಳೂರು. ನಿಮ್ ತಂದೆಯವ್ರ ಊರು? ನಂಜನಗೂಡು. ನಂಜನಗೂಡ, ಅಲ್ಲೆಲ್ಲ ನಮ್ಮವ್ರ ಇದ್ರಲ್ವಾ? ನಿಮ್ ಸರ್ನೇಮು? ಸತ್ವೀಗ. ಇನ್ ಕಲಿಸ್ತಾನ ನೋಡ್ ಚಿತ್ರಾನ್ನ.
ಯಾರ್ದು ಗೊತ್ತೇನಮ್ಮ? ಏನಪ್ಪ ನಮ್ಮವ್ರೆ ನಿಮ್ಮವ್ರೆ ಅಂತೆ ನೋಡ್ ಮಗ, ಒಂದ್ ಕಡೆಯಿಂದ ಸಂಬಂಧಿಕರಾಗ್ತಾರೆ. ಬಾಮ ಸಾಕಾಗಿರ್ತೀಯ, ಒಳಗ್ ಬಾ. ಏನಪ್ಪ ಪೀಸ್ ಚೆನ್ನಾಗಿ ಬಂದಿದ್ಯಾ? ಫ್ರೆಶ್ ಮಟನ್ ತುಂಬಾ ಚೆನ್ನಾಗಿರುತ್ತೆ. ಏ ರಾಜು, ಎರಡು ಪೀಸ್ ಹಾಕೋ. ಯಾಕೋ ಕೊಬ್ಬೇನೋ, ಮೂಳೆ ಹಾಕಿದ್ಯಾ? ಮತ್ ಯಾವ ಪೀಸ್ ಬೇಕು ಅಂತ ಕೇಳ್ಬೇಕು ತಾನೆ ನೀವು? ಏ ನಾನು ನೋಡ್ತಾ ಇದ್ದೀನಿ, ನಿಂದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಏನಮ್ಮ ನನಗೋಸ್ಕರ ಏನೋ ತಗೊಂಡ್ ಬಂದಿದ್ಯಾ ಅನ್ಸುತ್ತೆ? ನಿಮ್ಮೆಲ್ಲರಿಗೋಸ್ಕರ ಚಾಕ್ಲೇಟ್ ಕೇಕ್ ಪ್ರಿಪೇರ್ ಮಾಡಿದೆ. ವಾವ್, ಲುಕ್ಸ್ ಡೆಲಿಷಿಯಸ್. ನಮ್ಮವ್ರ ಪದ್ಧತಿ, ನಮ್ಮವ್ರ ಅಡುಗೆ, ನಮ್ಮವ್ರ ಸರಿಸಾಟಿ ಯಾರು ಇಲ್ಲ. ಏನಪ್ಪ ಕೇಕು ನಮ್ಮವ್ರು ಮಾಡಿರೋದು, ತುಂಬಾ ಸೂಪರ್ ಆಗಿದೆ. ನೀನ್ ಖಂಡಿತ ಟೇಸ್ಟ್ ಮಾಡ್ಲೇಬೇಕು. ಅಂಕಲ್ ಅಂಕಲ್ ಅಂಕಲ್, ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಇಲ್ಲ. ಯಾಕಪ್ಪ? ಆದಿ, 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 ವೇಟ್, ಆದಿ, ಒಂದ್ ಸೆಕ್ ಮಾತಾಡ್ಬೇಕು ಪ್ಲೀಸ್. ಆದಿ ವೇಟ್. ಸಾರಿ ಮೇಟ್. ಆದಿ ಪ್ಲೀಸ್, ಆಕೆ ಯಾವಾಗ್ಲೂ ಜಗಳ ಆಡಿದ್ವಿ, ಬೇರೆ ಆಗಿದೀವಿ, ಇಟ್ಸ್ ಓವರ್. ನನಗೂ ಬೇಜಾರಾಗ್ತದೆ, ಬಟ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬೋತ್ ಎಲ್ಲಾನು ಮರ್ತ್ಬಿಟ್ಟು ನಾವು ಫ್ರೆಂಡ್ಸ್ ಆಗಿರೋಕಾಗಲ್ವಾ? ಅಂದ್ರೆ ಎಷ್ಟೋ ಜನ ಬ್ರೇಕಪ್ ಆದ್ಮೇಲೆ ಫ್ರೆಂಡ್ಸ್ ಆಗಿದ್ದಾರೆ ಇನ್ ದ ಸೇಮ್ ವೇ. ನನಗೆ ಲೈಫ್ ಅಲ್ಲಿ ಇಷ್ಟ ಆಗದಿರೋದು ಎರಡೆರಡು, ಒಂದು ಚಾಕ್ಲೇಟ್ಸ್, ಇನ್ನೊಂದು ನೀನು. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್. ಹೋಗ್ ಕೆಲಸ ನೋಡ್ಕೋ, ಹೋಗು. ಯು ಹ್ಯಾವ್ ನೋ ಆಪ್ಷನ್ ಆದಿ, ಮನೇಲಿ ಅಥವಾ ನಿನ್ ಫ್ರೆಂಡ್ಸ್ ಜೊತೆ ನಿನಗೆ ಇಷ್ಟ ಬಂದ ಹಾಗೆ ಬಿಹೇವ್ ಮಾಡು. ಆದ್ರೆ ನಾಳೆಯಿಂದ ಒಂದೇ ಆಫೀಸ್. ಅಂಡ್ ರಿಮೆಂಬರ್, ಐ ಆಮ್ ಯುವರ್ ಸುಪೀರಿಯರ್, ಯು ಹ್ಯಾವ್ ಟು ರಿಪೋರ್ಟ್ ಟು ಮೀ. ಆಗೇನ್ ಮಾಡ್ತೀಯಾ? ಏನಿದು? ನನ್ನ ರೆಸಿಗ್ನೇಷನ್ ಲೆಟರ್. ವಾಟ್? ವೈ? ನಿನ್ ಅಂಡರ್ ಅಲ್ಲಿ ಕೆಲಸ ಮಾಡಕ್ ನನಗಿಷ್ಟ ಇಲ್ಲ. ಯು ಸ್ಟಿಲ್ ಹ್ಯಾವನ್ ಚೇಂಜ್ಡ್ ಅ ಬಿಟ್ ಆದಿತ್ಯ. ಈಗಲೂ ಯೋಚನೆ ಮಾಡದೆ ಆವೇಶದಲ್ಲಿ ಡಿಸಿಷನ್ ತಗೋತಿದ್ಯಾ? ಸಿಚುಯೇಷನ್ ತಕ್ಕ ಹಾಗೆ ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್ ತಗೊಳ್ಳೋದು ಇನ್ನೂ ಅಭ್ಯಾಸ ಆಗಿಲ್ಲ. ವಾಟ್ ಟು ಡೂ? ಫೈನ್, ಐಲ್ ಆಕ್ಸೆಪ್ಟ್ ಯುವರ್ ರೆಸಿಗ್ನೇಷನ್ ಲೆಟರ್. ನಿನ್ ಫ್ರೆಂಡ್ಸ್ಗೆ ಹೇಳಿದ್ಯಾ? ಅವ್ರಿಗೆ ನಾನು ಹೇಳಿದ್ದೆ. ಫೈನಲ್, ತುಂಬಾ ಲೇಟ್ ಮಾಡಿದೆ, ಆದಷ್ಟು ಬೇಗ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಮಗ 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 ಪ್ಲೀಸ್ ಮಗ, ಒಂದ್ ನಿಮಿಷ ಕೂತ್ಕೊಂಡು ಮಾತಾಡೋಣ, ಒಂದ್ಸಲ ಡಿಸ್ಕಸ್ ಮಾಡೋಣ ಕಣ. ಏಯ್, ಡಿಸ್ಕಷನ್ ಏನಿಲ್ಲ, ನಡೀರಿ, ಲೇಟ್ ಆಗುತ್ತೆ, ನಡೀರಿ. ಆದಿ ಲಿಸನ್, ಸಿಟ್, ಒಂದ್ಸರಿ ಡಿಸ್ಕಸ್ ಮಾಡೋಣ. ಮಗ ಮಗ ಮಗ, ಕೋಪ ಮಾಡ್ಕೋಬೇಡ ಮಗ, ಕೂಲ್. ಇದ್ದಕ್ಕಿದ್ದಂಗೆ ಕೈಯಲ್ಲಿರೋ ಜಾಬ್ ಕಳ್ಕೊಂಡ್ರೆ ಎಲ್ಲಂತ ಹೋಗೋದು? ಲೋ ಮಗ, ಏನೋ ಅವಳು. ಕರೆಕ್ಟ್ ಮಗ, ಈ ಟೈಮಲ್ಲಿ ಜಾಬ್ ಅಂದ್ರೆ ಇಂಪಾಸಿಬಲ್. ಮೊದ್ಲೇ ಅಪ್ಪಂಗೆ ಇವನ್ನ ಕಂಡ್ರೆ ಆಗಲ್ಲ, ಅದ್ರಲ್ಲೂ ಜಾಬ್ ಇಲ್ಲ ಅಂದ್ರೆ ಇವನ್ನ ಮದ್ವೆ ಆಗ್ತೀನಿ ಅಂದ್ರೆ ಚಪ್ಪಲಿ ಹೊಡಿತಾರೆ. ಆದ್ರೆ ನನ್ಗೆ ಅವಳು ಕೆಳಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಯಾರ ಮಗ ಅವಳು ಕೆಳಗೆ ಕೆಲಸ ಮಾಡೋದು? ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ, ಅವಳು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾಳೆ. ಟೆಕ್ನಿಕಲ್ ಆಗಿ ಅವಳೇ ನಮ್ ಕೆಳಗೆ ಕೆಲಸ ಮಾಡ್ತಿರೋದು. ಹಾಗೆಲ್ಲ ಅನ್ಕೊಳಕ್ ಆಗಲ್ಲ ರಾಜು ಅವ್ರೆ. ಹಾಗೆ ಅನ್ಕೊಳ್ದೆ ಹೋದ್ರೆ ಕೆಲಸ ಮಾಡಕ್ ಆಗಲ್ಲ, ಅಂಪೈರ್ ಚೆನ್ನಾಗಿಲ್ಲ ಅಂತ ಬ್ಯಾಟಿಂಗ್ ಮಾಡೋದೇ ಬಿಟ್ಬಿಡ್ತೀವಾ, ಇನ್ವಿಜಿಲೇಟರ್ ಚೆನ್ನಾಗಿಲ್ಲ ಅಂತ ಎಕ್ಸಾಮ್ ಬರೆಯೋದನ್ನೇ ಬಿಟ್ಬಿಡ್ತೀವಾ? ಇದು ಹಾಗೆ ನಾನು ಅವಳ ಹತ್ರ ಮಾತಾಡಕ್ ಆಗಲ್ಲ. ನಾನ್ ಮಾತಾಡ್ತೀನಿ, ನಾನು ಇದೀನಲ್ಲ. ಪ್ಲೀಸ್, ನಮ್ಮ ಆದಿತ್ಯ ಅವರು ರಾಜೀನಾಮೆನ ವಾಪಸ್ ತಗೊಂಡಿದ್ದಾರೆ. ಹೌದಾ? ಯಾಕೆ ಅಂದ್ರೆ ನಾವೆಲ್ಲ ಹೈ ಲೆವೆಲ್ ಮಂತ್ರ ಹೇಳಿ ಒಪ್ಸಿದೀವಿ. ಸರಿಯಾಗಿ ಕೆಲಸ ಮಾಡ್ತಾನಾ? ಮಾತ್ ಕೂಡ ಬರೋದಿಲ್ಲ, ವೆರಿ ಟ್ಯಾಲೆಂಟೆಡ್. ಮತ್ತೆ ಕೊಬ್ಬು? ಅದು ಇಳಿದೋಗುತ್ತೆ ಸ್ಲೋ ಆಗಿ. ಎಷ್ಟೊತ್ತಿ ಬೇಡದೆ ಇರೋ ಮೀಟಿಂಗ್, ಅವಶ್ಯಕತೆ ಇಲ್ಲ, ಬನ್ನಿ. ರಮಪ್ರಭಾ, ಎಷ್ಟೊತ್ತ ಬೇಡ್ಬೇಕೋಣ? ಯಾರ ಮಗ ಕೇಳ್ಕೊತಿರೋದು? ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಏನ್ ಈ ಕೆಲಸ ಇಲ್ಲ ಅಂದ್ರೆ ನಮಗ್ ಬೇರೆ ಯಾವ್ದು ಗತಿ ಇಲ್ಲ. ನಿಮ್ ಟ್ಯಾಲೆಂಟ್ಗೆ ನಿಮ್ಮನ್ ತಲೆ ಮೇಲೆ ಕೂರಿಸ್ಕೋಬೇಕು. ನೀವಾಗಲ್ಲ ಅಂದ್ರೆ ಗಾರೆ ಕೆಲ್ಸನೆ. ನಿಮ್ ರೇಂಜ್ ಏನು, ಪವರ್ ಏನು ಅಂತ ಹೇಳ್ತಿದ್ದೀನಿ. ನಮ್ ದರಿದ್ರನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ, ಇನ್ನು ನೀವು ಮುಂಡ್ಬಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಷ್ಟೇ. ಸರಿ ಬಿಡು, ನೀವೆಲ್ಲ ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂತ ನಾನು ಆದಿತ್ಯ ರೆಸಿಗ್ನೇಷನ್ ರಿಜೆಕ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಇಟ್ಸ್ ಓಕೆ. ಟೋಟಲ್ ಆಗಿ ಭಯ ಪಡಿಸಿ ಒಪ್ಸಿದೀನಿ. ಥ್ಯಾಂಕ್ಸ್ ಹೇಳ್ರಾ. ಹೋಗ್ಲಿ ಬಿಡು, ಅಟ್ ಲೀಸ್ಟ್ ನಿನ್ ಫ್ರೆಂಡ್ಸ್ ಬಗ್ಗೆ ಏನಾದರೂ ಯೋಚನೆ ಮಾಡು. ನನಗೆ ನೀನು ಹಾಗೆ ಸೆಲ್ಫಿಶ್ ಆಗಿ ಯೋಚನೆ ಮಾಡಕ್ ಬರಲ್ಲ.
ನೀನು ರಾಜು ಇದ್ರಲ್ಲಿರಿ, ನಾನು ಕವಿತಾ ಇದ್ರಲ್ಲಿರ್ತೀವಿ, ವರ್ಷ ಸುಪೀರಿಯರ್ ಅದಕ್ಕೆ ಅಲ್ಲಿರ್ತಾಳೆ. ಓಕೆನಾ? ಕರೆಕ್ಟ್ ಮಗ. ನಾನು ನೀನು ರಾಜು ಅಲ್ಲಿರ್ತೀವಿ, ಕವಿತಾ ಅಲ್ಲಿರ್ತಾಳೆ. ಅವಳು ಇಲ್ಲೇ ಮಲಗಿದ್ರು ನನ್ಗೇನ್ ಬೇಜಾರು. This is your site. Highways ಇಲ್ಲದೆ ಸೈಟ್ ಒಳಗೆ ಎಂಟರ್ ಆಗಬಾರ್ದು, ಹೆಲ್ಮೆಟ್ ಇಲ್ಲದೆ ವರ್ಕ್ ಮಾಡಬಾರ್ದು, ಅಂಡ್ ನನಗೆ ಹೇಳ್ದೆ ಹೊರಗಡೆ ಹೋಗಬಾರ್ದು. ಅಂಡರ್ಸ್ಟಾಂಡ್? ಸಾಫ್ಟ್ವೇರ್ ಅವರು ಕನ್ಸ್ಟ್ರಕ್ಷನ್ಸ್ ಹೇಳಿದ್ರೆ ಹೀಗೆ ಇರುತ್ತೆ ಮಣ್ಣು. ನೆನ್ಪಿಟ್ಕೊಳಕ್ ಅದೇನ್ ಗಾಂಧಿ ಜಯಂತಿನ? ಓ, ವಾಟ್ ಎ ಲವ್ಲಿ ಡೇ. ಹೇ, ಹಾಯ್ ವರ್ಷ, ಹ್ಯಾಪಿ ಬರ್ತ್ಡೇ. ಹೇ, ಥ್ಯಾಂಕ್ಸ್. ವಾವ್ ರವಿ, ನಾಟ್ ಬ್ಯಾಡ್. ನಿನಗೆ ಹೇಗ್ ಗೊತ್ತು? ಅಯ್ಯ ದಡ್ಡಿ, ನಿನ್ ಬರ್ತಾಡನೆ ನೆನಪಿಲ್ಲ, ಇನ್ ಅವಳು ನೆನ್ಪಿರುತ್ತಾ? ಮತ್ತೆ ರಾತ್ರಿ ಅವ್ನು ಹೇಳ್ದ, ಅದಕ್ಕೆ ವಿಶ್ ಮಾಡ್ದೆ. ಅದ್ಯಾಕೆ ಹಂಗ್ ನೋಡ್ತಾ ಇದ್ಯಾ? ರಾತ್ರಿ ನಿನ್ನೆ ತಾನೇ ಹೇಳಿದ್ದು. ಇಲ್ಲಿರೋರ್ಗಿಂತ ನಾನೇ ಸ್ಪೆಷಲ್ ಗೊತ್ತಲ್ವಾ? ನಿಮಗೋಸ್ಕರ ತಂದಿದ್ದೀನಿ ಸೂಪರ್ ಸ್ಪೆಷಲ್ ಕೇಕ್ ಅನ್ನ. ಹ್ಯಾಪಿ ಬರ್ತ್ಡೇ ವರ್ಷ ಮೇಡಮ್. ಥ್ಯಾಂಕ್ ಯು ರಾಜು ಅವರೇ. ನೋಡಿದ್ರ, ಇಲ್ಲಿವರೆಗೂ ಎಲ್ಲರೂ ಜಸ್ಟ್ ಹ್ಯಾಪಿ ಬರ್ತ್ಡೇ ಹೇಳಿರ್ತಾರೆ, ಆದ್ರೆ ನಾನು ಹಾಡು ಹೇಳದೆ ಕೇಕು ತಂದೆ. ಆದ್ರೆ ನನ್ ಬರ್ತ್ಡೇ ಅಂತ ನಿಮಗೆ ಯಾರು ಹೇಳಿದ್ದು? ರವಿ ಹೇಳದ್ನ? ರವಿನ? ಅವನ್ ಯಾಕೆ ಹೇಳ್ತಾನೆ? ಅದು ನಮ್ಮ ಆದಿತ್ಯ. ಹೇಳಿ, ಯಾರು ಹೇಳಿದ್ದು? ಫೇಸ್ಬುಕ್ ಅಲ್ಲಿ ನೋಡಿದೆ. ನಾನು ಫೇಸ್ಬುಕ್ ಅಲ್ಲಿ ಇಲ್ಲ. ರಾಜು ಅವರೇ ಹೋಗ್ಲಿ ಟ್ವಿಟರ್. ಒಂದ್ ನಿಮಿಷ ಹಿಡ್ಕೋಮ್ಮ. ಯಾಕಮ್ಮ ಇಲ್ಲ? ಪುನೀತ್ ರಾಜ್ಕುಮಾರ್ ಕೂಡ ಇದ್ದಾರೆ ಟ್ವಿಟರ್ ಅಲ್ಲಿ, ಅವ್ರನ್ನ ಫಾಲೋ ಮಾಡೋದಕ್ಕಾದ್ರೂ ನೀನ್ ಒಂದು ಅಕೌಂಟ್ ಇಟ್ಕೋಬೋದಲ್ಲ. ಪ್ಲೀಸ್ ತಾಯಿ, ಒಂದ್ಸಾರಿ ಅವ್ನ ಕಣ್ಣನ್ ನೋಡಿದ್ಯಾ ಹೆಂಗ್ ಕೆಂಡ ಕಾರ್ತಿದೆ ಅಂತ? ಅಯ್ಯೋ ನೆನಪುಗಳು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕೊನೆ ಉಸಿರು ಇರೋವರೆಗೂ ನಮ್ ಜೊತೆಲೇ ಇರುತ್ತೆ. ಏನ್ರು ಬ್ಯಾಗ್ ಎತ್ಕೊಂಡು ಹೀಗೆ ಬಂದಿದ್ದೀರಾ? ಅದು ಲಾಂಗ್ ವೀಕೆಂಡ್ ಅಲ್ವಾ, ಮನೆಗೆ ಹೋಗೋಣ ಅಂತ. ಮತ್ತೆ ಕೆಲಸ? ಅದು ಅಪ್ಪ ಆಕ್ಚುಲಾಗಿ ಅರ್ಜೆಂಟ್ ಕೆಲಸ ಇದೆ ಅಂತ ಕರೆದ್ರು. ಹೇಗೂ ವರ್ಷ ಅವ್ರ ಬರ್ಡೇ ಇತ್ತಲ್ಲ, ಪಾರ್ಟಿ ಕೊಡ್ತೀನಿ ಅಂತ ಅಂದ್ರು. ನೀನಿರು ಅಂದ್ರೆ ಇದ್ಬಿಡ್ತೀನಿ ಮಗ. ಸರಿ ಆದಿ, ಲಾಂಗ್ ವೀಕೆಂಡ್ ಅಲ್ವಾ, ನೀನು ಬರ್ಬೋದಲ್ವಾ? ಕಮ್ ಆನ್ ಆದಿ. ಲೈ, ಕೆಲ್ಸಕ್ಕೆ ಬರ್ದವನೆ. ಸಾರಿ ಸರ್. ಯಾರ್ಯಾರಿಗೂ ಆರ್ಕಿಟೆಕ್ಚರ್ ಕೆಲಸ ಕೊಟ್ರೆ ಹೀಗೆ ಇರುತ್ತೆ? ಅವನ್ಗೆ ಕನ್ನಡ ಗೊತ್ತಿಲ್ವಲ್ಲ. ನಮಗ್ ಗೊತ್ತಲ್ಲ, ಇನ್ನೂ ಅರ್ಥ ಆಗ್ಲಿಲ್ವಾ ನಮ್ಗೆ ಅಂದಿದ್ದು? ನಡಿ, ಹೇ ಹೋಗಿಡ್ವಾ. ಹಾ, ಓಕೆ. ಮತ್ತೆ ಅವನು ಕೆಲ್ಸ ಅಂತೆ. ಓಹ್, ನಾನು ಇರ್ತೀನಿ. ಬರ್ತ್ಡೇ ಪಾರ್ಟಿ? ಆಸ್ ಅ ಸೈಟ್ ಮ್ಯಾನೇಜರ್ ವರ್ಕ್ ನಡೀತಿರುವಾಗ ನಾನು ಇಲ್ಲೇ ಇರಬೇಕು. ಓಕೆ,
ಸರ್ವಿಸ್ ಫೋನ್ ಮಾಡಿದ್ರೆ ಎಲ್ಲಿದ್ರು ಬಂದು ಪಿಕ್ ಮಾಡ್ತಾರೆ. Silent akiru vuttu olaga aktare. Ma'am, you know this guy? Yes, he's my boyfriend. Stay right there. I'm sorry about She's the confusion. Lying. They don't even know each other. Just stay there. I swear. You're Trust me, sir. You have no right to speak. Trust me, officer. She's Get lying. Get down. On the Get ground. Down. You. Adi, tension alien helbeko gottagde boyfriend anta helbitte. Sorry. Adi. ನೀನ್ ಬರ್ತೇ ಇದ್ದಿದ್ರೆ ಅಷ್ಟೇ ಥ್ಯಾಂಕ್ಸ್ ಆದಿ ಕೆನ್ ಐ ಸೇ ಸಮಥಿಂಗ್ ಅವತ್ತು ಕಾಲೇಜಲ್ಲಿ ಜಗಳ ಆದ್ಮೇಲೆ ನಿನ್ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ ತಪ್ಪು ನಂದೆ I'm sorry.
ಮತ್ತೆ ನೀನ್ ಯಾವತ್ತಾದ್ರೂ ನನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ಯಾ? ಇಲ್ಲ, ತಪ್ಪು ನಿಂದೆ ಅಂದ್ಯಲ್ಲ, ಇನ್ ನಿನ್ ಪ್ಲೇಸ್ ಅಲ್ಲಿ ನಾನೇ ಹಾಕಿರ್ಬೇಕು. ಎಲ್ರೂ ಸೇರಿ ನನ್ನ ಮೋಸ ಮಾಡಿದ್ದೀರಾ ಅಂತ ಆಯ್ತು. ಮೋಸ ಏನ್ ಅಂಕಲ್, ರವಿ ಕವಿತನ್ ಸಿನ್ಸಿಯರ್ ಆಗಿ ಪ್ರೀತಿ ಮಾಡಿದಾನೆ. ಪ್ರೀತಿ ಮಾಡಿದ್ರೆ ಆಗೋಯ್ತಾ? ಅವನು ಕೊಟ್ಟು ಹೇಗೆ ಮದುವೆ ಮಾಡೋದು? ರವಿಗೇನ್ ಕಮ್ಮಿ ಅಂಕಲ್, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಕವಿತನ್ ಚೆನ್ನಾಗಿ ನೋಡ್ಕೋತಾನೆ, ಇನ್ನೇನ್ ಬೇಕು? ಕುಲ ಅವನ್ ಕ್ಯಾಷ್ಟೇ ಬೇರೆ, ನಮ್ ಕ್ಯಾಷ್ಟೇ ಬೇರೆ. 2020 ಬದುಕ್ತಾ ಇದೀವಿ ಅಂಕಲ್, ಎಷ್ಟೋ ಸಾವಿರ ಕಿಲೋಮೀಟರ್ ದಾಟ್ಕೊಂಡು ಬಂದಿದ್ದೀವಿ. ಇನ್ನು ಕ್ಯಾಸ್ಟ್ ಅಂದ್ರೆ 2020 ಆಗಿರಬಹುದು, ನಾನು 1970 ಹುಟ್ಟಿರೋನು. ಬದಲಾಗೋದು ಕಷ್ಟ. ಆಂಗ್ಲರು ನಮ್ಮನ್ನ ಕೀಳಾಗಿ ನೋಡಿದ್ರೆ ರೇಸಿಸಂ ಅಂತೀವಿ, ಅದೇ ನಾವು ನಮ್ಮವ್ರನ್ನೇ ಜಾತಿ ಮತ ಅನ್ನೋ ಹೆಸರಲ್ಲಿ ದೂರ ಇಡ್ತೀವಿ, ಬೇರೆ ಮಾಡ್ತೀವಿ. ಏನಂಕಲ್ ಈ ಹಿಪೋಕ್ರಸಿ? ಅಂಕಲ್ ನಿಮ್ಮನ್ನ ಒಂದು ಕೇಳ್ತೀನಿ ಹೇಳಿ, ನಿಮ್ಗೆ ಇಷ್ಟವಾದ ದೇವರು ಯಾರು? ಶ್ರೀಕೃಷ್ಣ. ಅವ್ರು ನಿಮ್ ಕ್ಯಾಸ್ಟಾ? ದೇವರಿಗೆಲ್ಲ ಕ್ಯಾಸ್ಟ್ ಎಂತದಪ್ಪ? ದೇವರಿಗೆ ಕ್ಯಾಸ್ಟ್ ಇಲ್ಲ ಅಂದ್ಮೇಲೆ ಆಫ್ಟರ್ ಆಲ್ ಮನುಷ್ಯರು ನಮ್ಗೆ ಯಾಕೆ ಅಂಕಲ್ ಕ್ಯಾಸ್ಟ್? ಮದುವೆ ಮಾಡಿಸ್ಬಿಡಿ, ಸಂತೋಷವಾಗಿರ್ತಾರೆ. ಒಂದ್ ವೇಳೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅಂಕಲ್? ಅವರಿಬ್ರು ನಿಮ್ಮ ಹಾಗೆ ಆಗ್ಬಿಟ್ರೆ, ನೀವಿಬ್ರು ಪ್ರೀತಿ ಮಾಡಿದ್ರಂತಲ್ಲ, ಈಗ ಒಬ್ರನ್ನೊಬ್ರು ನೋಡ್ಕೊಳಕು ಆಗದೆ ಇರೋ ಪರಿಸ್ಥಿತಿ. ನಾಳೆ ಇವ್ರಿಗೂ ಅದೇ ಪರಿಸ್ಥಿತಿ ಬಂದ್ರೆ, ಪ್ರೀತಿ ಮಾಡಿದವರು ದೂರ ಆದ್ರೆ ಇಬ್ರು ಮಾತ್ರ ಆಳ್ತಾರೆ, ಮದುವೆ ಆದ್ಮೇಲೆ ದೂರ ಆಯ್ತು ಅಂದ್ರೆ ಎರಡು ಕುಟುಂಬ ಅಳುತ್ತೆ. ಫ್ಯೂಚರ್ ಅಲ್ಲಿ ಅಳಿಸ್ತಾರೆ ಅನ್ನೋ ಭಯದಲ್ಲಿ ಇವ್ರನ್ನ ಈಗ್ಲೇ ಅಳಿಸ್ತಿದ್ದೀರಾ ಅಂಕಲ್? ನೀವೇನ್ ಮಾಡ್ತೀರಾ? ರವಿನ ಇಲ್ಲಿಂದ ಈಗ್ಲೇ ಕಳಿಸ್ಬಿಡ್ತೀರಾ? ಕವಿತನಿಗೆ ಬ್ಲಾಕ್ ಮೇಲ್ ಮಾಡಿ ನಿಮಗಿಷ್ಟ ಆದವನ ಜೊತೆ ಮದ್ವೆ ಮಾಡ್ತೀರಾ? ಬಂದವನು ಒಳ್ಳೆಯವನಾದ್ರೆ ಶಿಲ್ ಬಿ ವೆರಿ ಹ್ಯಾಪಿ, ಸ್ವಲ್ಪ ದಿನಕ್ಕೆ ರವೀನ್ ಕೂಡ ಮರ್ತು ಹೋಗ್ತಾಳೆ. ಆದ್ರೆ ನಿಮ್ಮನ್ನ ಮಾತ್ರ ಯಾವತ್ತಿಗೂ ಕ್ಷಮಿಸಲ್ಲ, ಯಾಕಂದ್ರೆ ಅಪ್ಪ ನನ್ನ ಪ್ರೀತಿನ ಒಪ್ಪಲಿಲ್ಲ ಅನ್ನೋ ವಿಷಯ ಅವಳಿಗೆ ಲೈಫ್ ಲಾಂಗ್ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ನೀವು ಅವಳಿಗೆ ಏನ್ ಕೊಟ್ರು, ಎಷ್ಟು ಮಾಡಿದ್ರು ಅದು ಯಾವ್ದು ನೆನಪಿರಲ್ಲ. ಯಾವ್ದನ್ ಕೊಡೋದಿಲ್ವೋ ಅದೇ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಮನುಷ್ಯರು ಅಂಕಲ್, ಪ್ರೀತಿ ನೆನಪಿರೋದಿಲ್ಲ, ತಪ್ಪೊಂದೇ ನೆನಪಿರುತ್ತೆ. ಆ ಪರಿಸ್ಥಿತಿನ ತಡ್ಕೊಳ್ಳೋದು ತುಂಬಾ ಕಷ್ಟ ಅಂಕಲ್. ಆ ಪರಿಸ್ಥಿತಿ ನಿಮಗ್ ಬರಬಾರ್ದು. ಅಪ್ಪ ನಮ್ಮ ಮದ್ವೆಗೆ ಒಪ್ಕೊಂಡ್ಬಿಟ್ರು. ಎಲ್ಲ ನಿಮ್ಮಿಂದನೇ. ಥ್ಯಾಂಕ್ ಯು ಸೋ ಮಚ್. ಸೊ ಮದ್ವೆ ಯಾವಾಗ? ನೆಕ್ಸ್ಟ್ ಮಂತ್ ಅಂತೆ. ಅಷ್ಟು ಬೇಗನ? ಹೌದು ಕಣ, ಬೇಗ ಮಾಡಿ ಮುಗಿಸ್ಬೇಕು ಅಂತಿದ್ದಾರೆ. ಹೇಗೋ ಒಪ್ಕೊಂಡ್ಬಿಟ್ರಲ್ಲ, ವೈ ನಾಟ್? ಲಿಸನ್, ಮದ್ವೆ ಕೆಲಸನ ನೀವಿಬ್ರು ಹತ್ರ ಇದ್ದು ನೋಡ್ಕೋಬೇಕು. ಕಮ್ ಆನ್. ಅದು ಮಗ, ನಿಮಗೆ ಕಷ್ಟ ಆಗುತ್ತೆ, ಬಟ್ ನಮಗಿಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಡೋಂಟ್ ವರಿ, ಮದ್ವೆ ಕೆಲಸಗಳನ್ನೆಲ್ಲ ನಾವೇ ಹತ್ರ ಇದ್ದು ನೋಡ್ಕೋತೀವಿ.
ಥ್ಯಾಂಕ್ ಯು ಸೋ ಮಚ್ ಯು ಆರ್ ಸಚ್ ಆನ್ ಏಂಜಲ್ ಲೋ ರವಿ ನಿಮ್ಮ ಮಾವ ಕರೀತಾ ಇದ್ದಾರೆ ಥಿಂಗ್ಸ್ ಚೇಂಜಸ್ ಸೋ ಕ್ವಿಕ್ಲಿ ಸರಿ ಮಗ ಓಕೆ ವರ್ಷ Thanks for everything. And happy birthday. Thank you. ಸಲಿ ಎವ್ರಿ ಸಂಡೇ ನಮ್ಮಪ್ಪ ನನ್ನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ರು ವರ ಕೋಇನ್ಸಿಡೆನ್ಸ್ ಇವತ್ತು ಸಂಡೇನೆ ಇವಾಗ ನೀನ್ ಕರ್ಕೊಂಡು ಬಂದಿದ್ಯಾ
ಹೇ ಲುಕ್ ವಾಟ್ ಐ ಫೌಂಡ್. ನಿನಗೆ ಇಷ್ಟನೇ ಅಲ್ವಾ ಇದು? ಇನ್ನೂ ನೆನಪಿದೆಯಾ? ಅಂದ್ರೆ ಅವತ್ತು ನಮ್ ಕಾರ್ ಕೂಡ ಹೀಗೆ? ಆಬ್ವಿಯಸ್ಲಿ. ಚೆನ್ನಾಗಿ ಬರುತ್ತೋ ಅಷ್ಟು ಒಳ್ಳೆ ಹುಡುಗ ಸಿಗ್ತಾನಂತೆ ಗೊತ್ತಾ? ನನಗೇನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ರವಿ ಸಾಯ್ತಾನೆ ಅಷ್ಟೆ. ವರ್ಷ, ನಿನಗ್ ಚೆನ್ನಾಗಿ ಬರುತ್ತಾ? ಆಬ್ವಿಯಸ್ಲಿ. ಅಬ್ಬಾ, ನಿನಗ್ ಅಷ್ಟೊಳ್ಳೆ ಗಂಡ ಸಿಗ್ತಾನೆ ಅಂತ ಏನ್ ಕಾನ್ಫಿಡೆನ್ಸ್? ಅದೇ ಒಳ್ಳೆಯವನೇ ಅಲ್ವಾ? ಹಾ, ವೇಟ್ 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 ವೇಟ್, ವಾಟ್ ಸಿಕ್ಬಿದ್ದೆ ಕಳ್ಳಿ, ವಾಟ್ ಡಿಡ್ ಯು ಸೇ? Finally, you admitted, Kali. But Varsha, this is destiny. Ilde idre ishtu Varsha admele illi hege, really amazing. Lo Ravi, nin madve agogutte. Next to nine adi. Sumniri, igen madbeku antya? Bere yarnadru nodla? Helo? Huh? Yarnadru hudukla? Buddhi idya? Kannu munde ishtella nadithidru clarity illadre nin yaru badlaisakagala. Yeno hangandre? ಅಯ್ಯೋ, ನಿನ್ ತಲೆಗ್ ಜೋಡ್ ಸಿಗಾಕ ಅವ್ರಿಬ್ರು ಮತ್ತೆ ಒಂದಾಗಿದ್ದಾರೆ. ಈಗ ಅವ್ರ ಮಧ್ಯೆ ಫುಲ್ ರೊಮ್ಯಾನ್ಸ್. ಮೇಲೆ ಆಣೆ ಮಾಡಿ ಹೇಳು, ನಿನಗೆ ವರ್ಷ ಮೇಲೆ ಅಟ್ರಾಕ್ಷನ್ ಇದೆಯೋ ಇಲ್ವೋ? ಹಾ ಹೇಳು. ಕರೆಕ್ಟ್. ಇವಾಗ ಹೇಳು ಮಗ. ರಾಜು ಅವರೇ, ನಮ್ ಜೀವನದಲ್ಲಿ ಎಷ್ಟೇ ಜನ ಹುಡುಗಿರು ಬಂದ್ರು, ನಾವು ಮೊದಲನೇದಾಗಿ ಪ್ರೀತಿ ಮಾಡಿದ ಹುಡುಗಿನ ಮರೆಯಲ್ಲ ಅಂತಾರೆ. ನನ್ನ ಲೈಫ್ ಅಲ್ಲಿ ನನ್ನ ಫಸ್ಟ್ ಪ್ರೀತಿ ಮಾಡಿದ ಹುಡುಗಿ ವರ್ಷ. ಅದಾದ್ಮೇಲೆ ನನಗೆ ಯಾರು ಇಷ್ಟ ಆಗಲಿಲ್ಲ. 6 ವರ್ಷ ಆದ್ಮೇಲೆ ಅವಳು ಮತ್ತೆ ನನ್ನ ಜೀವನದಲ್ಲಿ ಬಂದ್ಮೇಲೆ ಅಟ್ರಾಕ್ಟ್ ಆಗದೆ ಹೇಗಿರ್ತಾನೆ? ಆದೆ ನೀನ್ ಬಂದ ಹೊಸ್ತ್ರಲ್ಲಿ ಆದಿ ನಿನ್ ಜೊತೆ ಹೇಗಿದ್ದ, ಇವಾಗ ಹೇಗಿದ್ದಾನೆ ನೋಡಿದ್ರೆ ಸೋ ಮಚ್ ಡಿಫ್ರೆನ್ಸ್, ನಂಬಕ್ಕೆ ಆಗ್ತಿಲ್ಲ. ಕವಿತಾ, ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಹಠ ಮಾಡ್ತಾಗ ಅಮ್ಮ ನನ್ ಜೊತೆ ಮಾತೆ ಬಿಟ್ಬಿಡ್ತಿದ್ರು. ರಾತ್ರಿ ಅವ್ರ ಜೊತೆ ಮಲ್ಗೋಕು ಬಿಡ್ತಾ ಇರ್ಲಿಲ್ಲ, ಹಾಲಲ್ಲಿ ಮಲಗ್ತಾ ಇದ್ದೆ. ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಅಮ್ಮ ನನ್ ಜೊತೆನೆ ಮಲಗಿರ್ತಾ ಇದ್ರು. ನಮ್ ಜೊತೆ ಕೆಲವರು ಪ್ರೀತಿನ ಸಾಧಿಸ್ತಾರೆ, ಕೆಲವರು ಕೋಪನ ಸಾಧಿಸ್ತಾರೆ. ಆದ್ರೆ ಕೋಪನ ಸಾಧಿಸೋರೆ ನಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ನನಗೆ ತುಂಬಾ ಪೊಗರು ರಾಜು ಅವರೇ. ನನ್ ಕಷ್ಟಪಡ್ದೇನೆ ಲೈಫ್ ಅಲ್ಲಿ ಎಲ್ಲ ಸಿಕ್ತು, ಓದು, ನನಗ್ ಬೇಕಾದ ಬಿರುದು, ಈ ಲೈಫ್ ಸ್ಟೈಲ್. ನನಗ್ ಲೈಫ್ ಅಲ್ಲಿ ಯಾವ್ದು ಎಕ್ಸೈಟ್ಮೆಂಟ್ ಕೊಡ್ತಿರ್ಲಿಲ್ಲ, ಭಯ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ವರ್ಷನ ಟ್ರೈನ್ ಅಲ್ಲಿ ನೋಡಿದಾಗ ಏನೋ ಒಂಥರ ಎಕ್ಸೈಟ್ಮೆಂಟ್. ಅವಳು ನನ್ನ ಪ್ರೀತಿನ ಎಲ್ಲಿ ನಿರಾಕರಿಸ್ತಾಳೆ ಅನ್ನೋ ಭಯ, ಅವಳಿಂದ ನಾನು ಐ ಲವ್ ಯು ಅಂತ ಹೇಳಿಸ್ಕೊಳ್ಳೋಕೆ ಪಟ್ಟಿದ್ದ ಕಷ್ಟ, ಅವತ್ತು ಆ ರೋಮಿಯೋ ಕೂಡ ಅಷ್ಟೊಂದು ಕಷ್ಟಪಟ್ಟಿರೋಕೆ ಸಾಧ್ಯನೇ ಇಲ್ಲ. ಫೈನಲ್ ಆಗಿ ಕಾಲೇಜ್ ಮಧ್ಯದಲ್ಲಿ 1.5 ಸಾವಿರ ಸ್ಟೂಡೆಂಟ್ಸ್ ನೋಡ್ತಿರ್ಬೇಕಾದ್ರೆ ನನಗೆ ಐ ಲವ್ ಯು ಹೇಳಿದಾಗ 1,000 ದೀಪ ಅವಳಿಗೆ ಒಂದೇ ಸಲ ಮಾಡ್ಕೊಂಡಷ್ಟು ಖುಷಿ ಆಯ್ತು. ಇನ್ನು ಹೇಳು ಮಗ. ಏನು ಹೇಳೋದು, ಇಷ್ಟು ಪ್ರೀತಿಸ್ತಾ ಇರಬೇಕಾದ್ರೆ ನನ್ನ ತಪ್ಪಿಲ್ದೇನೆ ಪ್ರಿನ್ಸಿಪಲ್ ಹತ್ರ ಸಿಕ್ಕಾಕ್ಸಿದ್ಲು. ನನಗೆ ಯೋಚನೆ ಮಾಡೋಕ್ಕೆ ಗೊತ್ತಿಲ್ಲ ರೀ, 6 ತಿಂಗಳು ಹಿಡಿತು ಅವಳ ಹತ್ರ ಐ ಲವ್ ಯು ಹೇಳಿಸ್ಕೊಳಕ್ಕೆ. ಆದ್ರೆ 6 ನಿಮಿಷದಲ್ಲಿ ಹೇಟಿಯು ಹೇಳ್ಬಿಟ್ಟು ಈಗ ಅದಲ್ಲ ಯಾಕೆ ಬಿಡಲ್ಲ? ಇಟ್ಸ್ ಓವರ್. ಅಲ್ಲ ಹೌದು, ಮೊನ್ನೆ ಪೊಲೀಸ್ ಇಂದ ಅವರೇ ತಾನೇ ನಿಮ್ಮನ್ನ ಕಾಪಾಡಿದ್ದು. ಹೆಲ್ಪ್ ಮಾಡಿದ್ದೆ, ಹೆಲ್ಪ್ ಮಾಡಿದ್ಲು, ಅವಾಗ ಪ್ರೀತಿಸಿದ್ದೆ, ಮೋಸ ಮಾಡ್ಬಿಟ್ಲು. ಸಿಚುಯೇಷನ್ ತಕ್ಕ ಹಾಗೆ ಬಿಹೇವ್ ಮಾಡೋ ಹುಡುಗಿ ಅವಳು. ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದಾಳೆ ಅನ್ಕೊಂಡ್ರೆ ನಾಳೆ ಮತ್ತೆ ಹರ್ಟ್ ಮಾಡ್ತಾಳೆ. ಒಂದ್ಸಲ ಆಗಿದ್ದೇನೆ, ಇನ್ ಸಾಕು. ಹೋಗ್ಲಿ ಬಿಡು, ಯಾಕೋ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀಯಾ? ಇವಾಗ ಹಂಗೆ ಹೇಳ್ತಾನ್ ಬಿಡು, ಆ ಹುಡುಗಿನ ನೋಡಿದ ತಕ್ಷಣ ಕರ್ಕೊಯ್ತಾನೆ. ರಾಜು ಅವರೇ, ಬದಲಾಗೋದು ನನ್ನ ಕ್ಯಾರೆಕ್ಟರ್ ಅಲ್ಲ, ಮರ್ತು ಹೋಗೋದು ನನಗೆ ಅಭ್ಯಾಸ ಆಗಿಲ್ಲ. ವರ್ಷ ಅಂದ್ರೆ ನನಗೆ ಅಟ್ರಾಕ್ಷನ್ ಇದೆ, ಆದರೆ ಪ್ರೀತಿ ಸತ್ತೋಗಿದೆ. ಹಾ
ಏನಿದು? ನನ್ನ ಹತ್ರನೇ ಉಳ್ಕೊಂಡಿದ್ದೆ ನಿನ್ನ ವಸ್ತುಗಳು. ಇಷ್ಟು ದಿನ ಇಟ್ಕೊಂಡಿದ್ಯಾ? ಆಗ ಬಿಸಾಕ್ಬೇಕು ಅನ್ನಿಸ್ಲಿಲ್ಲ, ಈಗ ಇಟ್ಕೋಬೇಕು ಅನ್ನಿಸ್ತಿಲ್ಲ. ಎಸ್ ಆದಿ, ನಾನು ಸಿಚುವೇಶನ್ಗೆ ತಕ್ಕ ಹಾಗೆ ಬಿಹೇವ್ ಮಾಡ್ತೀನಿ, ಯಾಕಂದ್ರೆ ನಾನು ಯೋಚನೆ ಮಾಡ್ತೀನಿ ಕಾಲೇಜಲ್ಲಿ ಹಾಗೆ ಮಾತಾಡಿದ್ದು ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ಮೊನ್ನೆ ಪೊಲೀಸರ ಜೊತೆ ಹಾಗೆ ಮಾತಾಡಿದ್ದು ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ. ಅವತ್ತು ಮಾಡಿದ್ದು ಮೋಸನೂ ಅಲ್ಲ, ಮೊನ್ನೆ ಮಾಡಿದ್ದು ಹೆಲ್ಪೂ ಅಲ್ಲ. ಈಗ ವಿಷಯ ನಿನಗೆ ಅರ್ಥ ಆದ್ರೂ ಐ ರಿಯಲಿ ಡೋಂಟ್ ಕೇರ್ ಬಿಕಾಸ್ ಐ ಆಮ್ ಡನ್. 6 ವರ್ಷಗಳ ಲೈಫ್ ಕಳೆದಿದ್ದೀವಿ, 6,000 ಕಿಲೋಮೀಟರ್ ದೂರ ಬಂದಿದ್ದೀವಿ, ಆದ್ರೆ ಈಗಲೂ ಕೂಡ ಕಾಲೇಜ್ ನಡೆದ ಆ 6 ನಿಮಿಷ ಜಗಳದ ಹತ್ರ ನಿಂತ್ಕೊಂಡಿದ್ಯಾ? ಮೂವ್ ಆನ್ ಆದಿ, ಇಟ್ಸ್ ಟೈಮ್. ರಾತ್ರಿಗಳು ಒಂಟಿಯಲಿ ಹೀಗೆಯೇ ಕಳೆವೆನ. ಆ ಘಟಿಸಿ ಹೋದ ಘಟನೆ ಈಗ ಮರೆಯಲು ಬಿಡುವುದೇ, ನಿನ್ನ ಗುರುತನೀಗ ಮರೆತು ಹೇಗೆ ಹೃದಯವು ಉಳಿವುದೇ. ಆ ನಿನ್ನೆ ತಪ್ಪು ನಾಳೆಗಳನ್ನು ಕೆಡಿಸಿದ ಹಾಗಿದೆ, ನಿನ್ನ ಮರೆತು ಹೇಗೆ ಬಾಳಬೇಕು ತಿಳಿಯಲು ಸಾಧ್ಯವೇ? ನುಡಿ ಪ್ರೇಮ, ನೀ ಎದೆಯಲಿ ಗಾಯನ. ನುಡಿ ಪ್ರೇಮ, ನಾನಿಂಗೆ ಸೋತೆನ. ನುಡಿ ಪ್ರೇಮ, ನೀ ಎದೆಯಲಿ ಗಾಯನ. ನುಡಿ ಪ್ರೇಮ, ನಿಜವೇನ ನಿಜವೇನ ಕಥೆಯನ್ನು ಮುಗಿಸಿನ. ರಾತ್ರಿಗಳು ಒಂಟಿಯಲಿ ಹೀಗೆಯೇ ಕಳೆವೆನ.
ಒಂದ್ ಕಾಲದಲ್ಲಿ ವರ್ಷ ನನಗೆ ಕೊಟ್ಟಿದ್ದ ವಸ್ತುಗಳಮ್ಮ. ವರ್ಷನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಅವಳಿಗೆ ಕೊಟ್ಟಿದ್ದ ಜಾಕೆಟ್ ವರ್ಷ ಕೊಡಬೇಕು ಅಂದ್ಕೊಂಡು ಕೋಪದಲ್ಲಿ ಬಿಸಾಕಿದ್ರಿಂಗು ಎಲ್ಲ ಎತ್ತಿಟ್ಕೊಂಡಿದ್ಲಿ. ಅದು ನನ್ನ ಗ್ರಾಜ್ಯುಯೇಷನ್ ಆದ್ಮೇಲೆ ತೆಗೆದಿರೋ ಫೋಟೋಸ್, ನಿನಗೆ ಮಾತ್ರ ಕಳಿಸಿದ್ದೀನಿ ಅಷ್ಟೆ. ವರ್ಷ ಹತ್ರ ಹೇಗೆ ಬಂತಮ್ಮ? ನೀನು ಲಂಡನ್ಗೆ ಬಂದ ಸ್ವಲ್ಪ ದಿನ ಆದ್ಮೇಲೆ ವರ್ಷ ನಮ್ಮ ಮನೆಗೆ ಬಂದಿದ್ಲು. ಅದು ಹೇಗಿದ್ದಾನೆ ಆಂಟಿ? ಪ್ಲೀಸ್ ಆಂಟಿ, ಅಟ್ಲೀಸ್ಟ್ ಸಾರಿ ಹೇಳೋ ಚಾನ್ಸ್ ಕೊಡಿ. ವರ್ಷ ಪ್ಲೀಸ್ ಅಮ್ಮ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನ್ನ ಮಗ ತುಂಬ ಡಿಸ್ಟರ್ಬ್ ಆಗಿದ್ದಾನೆ, ಹಿ ನೀಡ್ ಸಮ್ ಸ್ಪೇಸ್. 6 ಇಯರ್ಸ್ ಆದ್ಮೇಲೆ ಅವಳು ಮತ್ತೆ ಬಂದಿದ್ಲು. ನೆನಪುಗಳು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ ಜೊತೆ ಯಾವಾಗ್ಲೂ ಉಳ್ಕೊಂಡ್ ಬಿಡತ್ವೆ. ಅದನ್ನ ಹೊರೋದ್ ತಪ್ಪಿದ್ದಲ್ಲ. ನಮ್ ಪ್ರೀತಿ ತಪ್ಪಾಗಿದ್ರೆ ಬೇರೆ ಆಗೋದ್ರಲ್ಲಿ ಅರ್ಥ ಇದೆ, ಆದ್ರೆ ನಮ್ ಜಗಳದಲ್ಲಿ ತಪ್ಪಿದೆ. ಕೂತ್ಕೊಂಡ್ ಮಾತಾಡಿದ್ರೆ ಸರಿ ಹೋಗುತ್ತೆ. ಪ್ಲೀಸ್ ಆಂಟಿ, ಅವ್ನು ನನಗ್ ಬೇಕು. ಅಲ್ಲಿವರೆಗೂ ಒಬ್ಬ ತಾಯಿ ಹಾಗೇನೆ ಯೋಚನೆ ಮಾಡಿದ್ದೆ, ಆಗ ನೀನೇ ಮುಖ್ಯ ಅನ್ಸಿದ್ದೆ. ಆ ದಿನ ಒಬ್ಬ ಹೆಣ್ಣಾಗಿ ಯೋಚನೆ ಮಾಡಿದೆ. ಅವಳ ಪ್ರೀತಿ ಸರಿ ಅನ್ನಿಸ್ತು, ತಡಿಬೇಕು ಅನ್ನಿಸ್ಲಿಲ್ಲ. ವರ್ಷ ನಿನ್ಗೋಸ್ಕರನೇ ಇಲ್ಲಿಗೆ ಬಂದ್ಲು ಕಣೋ. ಅಮ್ಮ, ಈ ವಿಷಯ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ಕೇಳೋ ಪರಿಸ್ಥಿತಿಲಿ ನೀನ್ ಇರ್ಲಿಲ್ಲ. ಆದಿ, ನಿನ್ ಪ್ರಾಬ್ಲಮ್ ಏನು ಅಂತ ಹೇಳ. ವರ್ಷ ಅಂದ್ರೆ ನಿನ್ ಕೋಪನೂ ಇದೆ, ಪ್ರೀತಿನೂ ಇದೆ. ಕೋಪ ಇರೋದ್ರಿಂದ ಅವಳನ್ನ ಹತ್ರಕ್ಕೆ ಸೇರಿಸ್ಕೋತಾ ಇಲ್ಲ, ಪ್ರೀತಿನೂ ಇರೋದ್ರಿಂದ ಬೇರೆ ಯಾವ ಹುಡುಗಿನೂ ಒಪ್ತಾ ಇಲ್ಲ. ನೀನ್ ಕೋಪನ ಪಕ್ಕಕ್ಕಿಟ್ಟು ಯೋಚನೆ ಮಾಡು, ಅವಳನ್ನ ಎಷ್ಟು ಪ್ರೀತಿಸ್ತಿದೆಯೋ ನಿನಗೆ ಅರ್ಥ ಆಗತ್ತೆ. ಏನೋ ವರ್ಷ, ನನಗ ಐ ಲವ್ ಯು ಹೇಳಕ್ ಮುಂಚೆನೆ ಪ್ರೀತಿಸಿದ್ಲು. ಐ ಹೇಟ್ ಯು ಅಂತ ಹೇಳದ್ಮೇಲೂ ಪ್ರೀತಿಸ್ತಾನೆ ಇದ್ದಾಳೆ. ನನ್ನ ಪ್ರೀತಿನ ಬಚ್ಚಿಟ್ಕೊಂಡಿದ್ಲು, ನನ್ನ ಕೋಪನ ಸಹಿಸ್ಕೊಂಡಿದ್ಲು. ಅಂತ ಹುಡುಗಿನ ಹೇಗ್ ಬಿಟ್ಕೊಡಕ್ಕಾಗತ್ತಮ್ಮ? ನೆವರ್. ನನಗ್ ವರ್ಷ ಬೇಕು. ಎಸ್. ವಿಷಯಗಳಿಂದ ದೂರ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ದೂರ ಇರಬೇಕು ಅನ್ಕೊಂಡವಳು ಮತ್ತೆ ನನ್ನ ಹತ್ರ ಯಾಕೆ ವಾಪಸ್ ಬಂದೆ? ಅದ್ ಒನ್ ಟೈಮಲ್ಲಿ, ಈಗಂಥದ್ದೆಲ್ಲ ಏನೂ ಇಲ್ಲ. ಹೇ ವರ್ಷ, ನನ್ನ ಮೊನ್ನೆ ಹಾಗೆ ಮಾತಾಡಬಾರ್ದಾಗಿತ್ತು. ಐ ಆಮ್ ಸಾರಿ, ಪ್ಲೀಸ್ ಸ್ಟೇ ಬ್ಯಾಕ್. ಯಾಕೆ? ಅದೇ ರಿಸೆಪ್ಷನ್. ಹಾ, ರಿಸೆಪ್ಷನ್ ಆದ್ಮೇಲೆ ಹೋಗ್ಲಾ? ವರ್ಷ, ಐ ನೀಡ್ ಯು.
ನನಗ್ ನೀನ್ ಬೇಕಾದಾಗ ಎಲ್ಲಿಗೆ ಹೋಗಿದ್ದೆ ನೀನು? 6 years, ನಾಟ್ ಎ ಸಿಂಗಲ್ ಫೋನ್ ಕಾಲ್, ನಾಟ್ ಎ ಸಿಂಗಲ್ ಮೆಸೇಜ್. ಆದ್ರೂ ಸರಿ ಅಂತ ನಾನ್ ನಿನ್ ಹತ್ರ ಬಂದ್ರೆ ಏನಂದೆ? ನನ್ನ ಚಾಕ್ಲೇಟ್ಸ್ ಹೋಲಿಸ್ದೆ, ಪ್ರೀತಿ ಇಲ್ಲ ಅಂದೆ, ನಾನ್ ಬದ್ಲಾಗಲ್ಲ ಮರ್ತು ಹೋಗಿದ್ದೀನಿ ಅಂದೆ. ಎಸ್ ಹೇಳ್ದೆ, ಅದು ಕೋಪದಲ್ಲಿ ಹೇಳಿದ್ದು, ಅದು ಇಲ್ಲಿಂದ ಹೇಳಿದೆ ಹೊರತು ಇಲ್ಲಿಂದ ಅಲ್ಲ. ಯಾಕೆ ನೀ ನನಗೆ ಐ ಹೇಟ್ ಯು ಹೇಳಲಿಲ್ವಾ? ಮತ್ತೆ ಬರ್ಲಿಲ್ವಾ? ಇದು ಹಾಗೇನೆ ವರ್ಷ, ನನ್ನ ಲೈಫಲ್ಲಿ ಡಿಸ್ಟರ್ಬ್ ಮಾಡಿದ ಎರಡು, ಒಂದು ಚಾಕ್ಲೇಟ್ಸ್, ಇನ್ನೊಂದು ನೀನು. ನಾನು ಚಿಕ್ಕ ವಯಸ್ಸಿಂದ ಚಾಕ್ಲೇಟ್ಸ್ ಹೇಗೆ ತಿಂತಿದ್ದೆ ಗೊತ್ತಾ? ನೆಲದ ಮೇಲೆ ಕೂತ್ಕೊಂಡು ಪ್ಯಾಕೆಟ್ ಪ್ಯಾಕೆಟ್ ತಿನ್ಬಿಡ್ತಿದ್ದೆ, ಅದರಿಂದ ತುಂಬಾ ದಪ್ಪ ಆಗ್ಬಿಟ್ಟಿದ್ದೆ. ಹಾ, ಹೀಗೆ ನಗೋರು. ಒಂದಿನ ನನಗೆ ತುಂಬಾ ಕೋಪ ಬಂದಿತ್ತು, ಟೀಸ್ ಮಾಡಿದವ್ರ ಮೇಲೆಲ್ಲ, ಚಾಕ್ಲೇಟ್ಸ್ ಮೇಲೆ. ನನ್ನ ಹತ್ರ ಇದ್ದ ಚಾಕ್ಲೇಟ್ಸ್ನೆಲ್ಲ ಆಚೆ ಹಾಕಿದೆ, ಅವಿರೋ ಜಾಗಕ್ಕೂ ಹೋಗೋದು ಬಿಟ್ಬಿಟ್ಟೆ. ನಿಧಾನವಾಗಿ ಚಾಕ್ಲೇಟ್ಸ್ ಮೇಲೆ ಆಸೆ ಹೋಯ್ತು. ನಮ್ಮ ಜಗಳ ಆದ್ಮೇಲೆ ನಿನ್ನಿಂದ ದೂರ ಹೋದರೆ ಹೇಗಾದರೂ ಮರಿಬಹುದು ಅನ್ಕೊಂಡಿದ್ದೆ, ಆದರೆ ಹಾಗಾಗ್ಲಿಲ್ಲ. ಅದ್ಯಾಕೆ ಅಂತ ಈಗ ಅರ್ಥ ಆಯ್ತು. ಚಾಕ್ಲೇಟ್ಸ್ ಅಂದ್ರೆ ನನಗಿಷ್ಟನೇ, ಅದನ್ನ ಮರ್ತ್ಬಿಟ್ಟೆ. ಆದ್ರೆ ನಿನ್ ಮೇಲಿರೋದು ಪ್ರೀತಿ, ಅದನ್ನ ಮರೆಯೋಕ್ಕಾಗ್ತಿಲ್ಲ. ಬದಲಾಗೋದು ನನ್ನ ಕ್ಯಾರೆಕ್ಟರ್ ಅಲ್ಲ ವರ್ಷ, ಆದ್ರೆ ಬದಲಾಗಬೇಕು ಅನ್ನೋದೇನಾದ್ರೂ ಇದ್ರೆ ಅದು ಕೇವಲ ನಿನ್ನಿಂದನೇ, ನಿನಗೋಸ್ಕರನೇ. ಬಿಡಕ್ಕಾಗದೇ ಇರುವಂತಹ ಬ್ಯಾಡ್ ಹ್ಯಾಬಿಟ್ ತರ ಆಗಿದ್ಯಾ, ಅವಾಗ ಯಾವಾಗ್ಲೂ ನಿನ್ನ ಬಿಟ್ಟು ಬಂದೆ ಅನ್ಕೊಂಡೆ. ಆದ್ರೆ ನಿನ್ನ ಇವತ್ತಿನವರೆಗೂ ಇಲ್ಲಿಂದ ಬಿಡೋಕೆ ಆಗ್ತಿಲ್ಲ. ಹಾರ್ಟ್ ಸ್ಪೀಡ್ ಲಿಮಿಟ್ನ ದಾಟ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಪ್ಲೀಸ್ ಪ್ಲೀಸ್ ಟೇಕ್ ಮೀ ಬ್ಯಾಕ್. ಅವತ್ತು ಯಾವತ್ತೋ ನನ್ನನ್ನು ರಾಮ ಅನ್ಕೊಂಡಿದ್ದೆ, ಅಟ್ಲೀಸ್ಟ್ ಇವತ್ತಾದರೂ ನನ್ನ ಸೀತೆ ಆಗ್ತೀಯ. ಆಗೋದಕ್ಕೆ ನಾನು ಯಾವಾಗ್ಲಿಂದಾನು ರೆಡಿ. ಯೋಚನೆ ಮಾಡಿ ನೋಡು, ಮುತ್ಕೊಟ್ರೆ ಮದ್ವೆ ಆಗ್ಬೇಕು. ಉಸಿರಾಟದ ಸ್ಪರ್ಶಕ್ಕೆ ಈ ಮನಸ್ಸೇ ಸೋತಂತಿದೆ, ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ. ಉಸಿರಾಟದ ಸ್ಪರ್ಶಕ್ಕೆ ಈ ಮನಸ್ಸೇ ಸೋತಂತಿದೆ, ಈ ಮನದಿ ನೀ ಬಂದ ಗಳಿಗೆನೆ ನನ್ನ ಕಾಡಿದೆ.